ಜಾಹೀರಾತು ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಚೈತ್ರ ಎಸ್ ಇದೀಗ ನಾವು ನೋಡಬಹುದು ಮಂಗಳೂರು ಸ್ಮಾರ್ಟ್ ಸಿಟಿ ಅತ್ತ ಒಂದು ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಕಡೆ ಮಂಗಳೂರಿಗೆ ಹೆಚ್ಚಿನ ಪ್ರವಾಸಿಗರು ಕೂಡ ಹರಿದು ಬರ್ತಾರೆ ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಂಗಳೂರಿನ ಸೌಂದರ್ಯವನ್ನ ಜನರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ರೀತಿಯ ಜಾಹೀರಾತುಗಳು ಕಾರುಬಾರನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಎಲ್ಲೂ ಕಡೆ ನೋಡಿದ್ರು ಕೂಡ ನಾವು ಜಾಹೀರಾತುಗಳು ರಾರಾಜಿಸ್ತಾ ಇದೆ ಇದರಿಂದ ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಮಸ್ಯೆಗಳು ಒಂದು ಕಡೆ ಉದ್ಭವ ಆಗ್ತಾ ಇರುವಂತದ್ದು ಇನ್ನೊಂದು ಕಡೆ ನೋಡಿದ್ರೆ ಸಾರ್ವಜನಿಕರು ಪ್ರತಿನಿತ್ಯ ಕೂಡ ಇದರಿಂದ ತೊಂದರೆಯನ್ನ ಅನುಭವಿಸುವಂತಾಗಿದೆ ಜೊತೆಗೆ ಸಾಕಷ್ಟು ರೀತಿಯ ಅಪಘಾತಗಳು ಕೂಡ ಜಾಹೀರಾತಿನಿಂದ ಸಂಭವಿಸ್ತಾ ಇದೆ ಜಾಹೀರಾತುಗಳನ್ನ ಈ ಒಂದು ರಸ್ತೆ ಬದಿಯಲ್ಲಿ ಹಾಕುವಂಥದ್ದು ಅಥವಾ ಕೆಲವೊಂದಿಷ್ಟು ಶಾಪ್ಗಳಲ್ಲಿ ನೀವು ಗಮನಿಸಬಹುದು ಜಾಹಿರಾತುಗಳದ್ದೇ ಇರುತ್ತೆ ಸೊ ಅದರಿಂದಾಗಿ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ರಘುವೀರ ಸುಟರ್ಪೇಟೆಯವರು ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮುಖ್ಯವಾಗಿ ನಾವು ನೋಡಬಹುದು ನಮ್ಮ ಮಂಗಳೂರು ಅಂತ ಹೇಳಿದ್ರೆ ಒಂದು ಮುಖ್ಯವಾದಂತಹ ಪ್ರವಾಸಿ ತಾಣ ಅಂತ ಹೇಳ್ಬೋದು ಪ್ರತಿ ವರ್ಷ ಕೂಡ ಪ್ರವಾಸಿಗರು ಬರ್ತಾರೆ ಸಾಕಷ್ಟು ಬೀಚ್ ಈ ರೀತಿ ಒಂದು ನೋಡಲಿಕ್ಕೆ ಅದರಲ್ಲೂ ಮುಖ್ಯವಾಗಿ ನಾವೀಗ ಸ್ಮಾರ್ಟ್ ಸಿಟಿ ಅಥವಾ ದಾಪುಗಾಲ ಹಾಕ್ತಾ ಇದೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಬೇಕಾಗ್ತದೆ ಅನ್ನುವಂತ ನಿಟ್ಟಿನಲ್ಲಿದೆ ಇಂತಹ ಸಂದರ್ಭದಲ್ಲಿ ಇದೀಗ ಜಾಹೀರಾತುಗಳ ಕಾರುಬಾರನ್ನು ನಾವು ಗಮನಿಸ್ತೀವಿ ಎಲ್ಲ ನೋಡಿದ್ರು ಕೂಡ ಜಾಹೀರಾತುಗಳದ್ದೇ ಕಾರುಬಾರ ಆಗಿರುವಂತದ್ದು ಅದೇ ಖಂಡಿತವಾಗ್ಲೂ ಈಗ ಏನು ವಿಚಾರ ನಾವು ಇಲ್ಲಿ ಮಾತಾಡಲಿಕ್ಕೆ ಬಯಸಿದ್ದೀನಿ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ನಾವು ಕಳ ಜಿಲ್ಲೆಗಿಂತ ಮುಖ್ಯವಾಗಿ ನಾವು ನಗರವನ್ನು ಹೇಳಬೇಕಾದ್ರೆ ಎಲ್ಲ ಕಡೆ ಇಲ್ಲಿ ಒಂದು ಕಡೆ ಒಂದು ಸ್ಥಳದ ಒಂದು ಗುರುತನ್ನು ಹಾಕಿದರೂ ಕೂಡ ಅದರ ಮೇಲೆ ಜಾಹೀರಾತುಗಳು ಇಲ್ಲಿ ನಡೀತಾ ಇದೆ ಇಲ್ಲಿ ಜನಗಳು ಇಲ್ಲಿ ಏನು ಪ್ರವಾಸಿ ತಾಣಗಳೇ ಬರಬೇಕಾದ್ರೆ ಇಲ್ಲಿ ಸ್ಥಳಗಳನ್ನು ಏನೋ ಒಂದು ಕಡೆ ಹುಡುಕಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಅದಕ್ಕಿಂತ ಮುಖ್ಯವಾಗಿ ಏನು ಏನೀಗಾಗಲೇ ಹೇಳಿದ್ರಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ ಸ್ಮಾರ್ಟ್ ಸಿಟಿಯಲ್ಲಿ ಹೋಗಬೇಕಾದ್ರೆ ಅದರ ಒಂದು ಪ್ರೈಮರಿ ಹಂತವನ್ನು ಕೂಡ ತಲುಪಲಿಲ್ಲ ಅಂತ ಆಗ್ತದೆ ಯಾಕಂತ ಹೇಳಿದರೆ ಆ ಮಟ್ಟದಲ್ಲಿ ಜಾಹೀರಾತು ಫಲಕಗಳು ಮತ್ತು ಏನೋ ಒಂದು ಇಲ್ಲದಂಥ ಒಂದು ಕಮರ್ಷಿಯಲ್ ರೀತಿಯಲ್ಲಿ ನಡೀತದೆ ಅದಕ್ಕೂ ನಿರ್ದಿಷ್ಟತೆ ಕೊಡಬೇಕು ನಗರದ ಒಂದು ಸೌಂದರ್ಯವನ್ನು ಹಾಳು ಮಾಡ್ತದೆ ಆ ನಗರದ ಒಂದು ಸೌಂದರ್ಯವನ್ನು ಹಾಳು ಮಾಡೋದಕ್ಕಿಂತ ಮೊದಲು ಅದಕ್ಕೆ ಕೊಡುವಂಥ ಅನುಮತಿಗಳು ಅದಕ್ಕೆ ಇರಬೇಕಾದ ಇತಿಮಿತಿಗಳನ್ನು ನೋಡ್ಕೊಂಡು ಬಿಟ್ಟು ನಮ್ಮ ಇಲ್ಲಿ ಇಲ್ಲಿ ಇಲ್ಲಿರುವಂಥ ಜಿಲ್ಲಾಡಳಿತ ಆಗಲಿ ನಗರದ ಒಂದು ಸಂಬಂಧಪಟ್ಟ ಕರಾವಳಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಸೌಂದರ್ಯ ಇದ್ರೆ ಮಾತ್ರ ಪ್ರವಾಸಿಗರು ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಮಂಗಳೂರು ಅಂತ ಹೇಳಿದ್ರೆ ಅವರ ಒಂದು ಕಲ್ಪನೆಗಳು ಬೇರೆ ಆಗಿರುತ್ತೆ ಇಲ್ಲಿ ಈ ರೀತಿ ಇರಬಹುದು ಅನ್ನುವಂಥದ್ದು ಒಂದು ಕಲ್ಪನೆಯಲ್ಲಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಇದೀಗ ನಾವು ಎಲ್ಲಿ ನೋಡಿದ್ರು ಕೂಡ ಈ ಜಾಹೀರಾತುಗಳನ್ನ ಹಾಕಿದ್ರೆ ಹೇಗೆ ಅವರು ನಮ್ಮ ಒಂದು ಈ ಪ್ರಕೃತಿ ಅಥವಾ ನಮ್ಮ ಮಂಗಳೂರಿನ ಸೌಂದರ್ಯವನ್ನ ಸವೀತಾರೆ ಅಂತ ಎರಡು ವಿಚಾರ ಇದೆ ಒಂದು ಇಲ್ಲಿ ಅವರ ಅವ್ರಿಗಿರುವಂತ ಅನಾನುಕೂಲತೆಗಳು ಇಲ್ಲಿ ಪ್ರವಾಸಿಗರು ಬರ್ಬೇಕಾದ್ರೆ ಆ ಒಂದು ಪ್ರವಾಸಿಗರ ತಾಣಗಳಿಗೆ ಆ ಈ ಪ್ರವಾಸಿ ತಾಣಕ್ಕೆ ಬರ್ತಾರ ಅಂತ ಒಂದು ಡೌಟ್ ಅಲ್ಲಿ ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಆ ಒಂದು ಕಟ್ಔಟ್ ಗಳನ್ನು ಹಾಕಿರೋದಾಗಿರ್ಲಿ ಈ ರೀತಿಯ ಒಂದು ದಾರಿ ಅವರಿಗೆ ತಪ್ಪಿ ಹೋಗುವಂತ ವ್ಯವಸ್ಥೆ ಅಲ್ಲಿ ಅದನ್ನ ನೋಡ್ಬೇಕಾದ್ರೆ ಈ ಪ್ರಕೃತಿ ಸೌಂದರ್ಯ ಅಂತ ವಿಚಾರ ಬಂತು ಪ್ರಕೃತಿ ಸೌಂದರ್ಯ ವಿಚಾರ ಬಂದಾಗ ನಾವಿಲ್ಲಿ ಬಹಳ ಕೂಲಂಕುಷವಾಗಿ ಗಮನಾರ್ಹವಾದ ಅಂಶ ಇದೆ ಸರ್ಕಾರವೇ ಇದನ್ನು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದೆ ಈ ರೀತಿಯಲ್ಲಿ ಒಂದು ಬ್ಯಾನ್ ಇರುವಾಗ ಇಲ್ಲಿ ಎಲ್ಲ ಒಂದ್ ಕಡೆ ಪುನಃ ಅದನ್ನೇ ಆ ರೀತಿಯ ಪ್ಲಾಸ್ಟಿಕ್ ಮೆಟೀರಿಯಲ್ ಗಳನ್ನ ಮುದ್ರಣ ಮಾಡಿಕೊಂಡು ಫ್ಲೆಕ್ಸ್ ಗಳನ್ನು ಕಟ್ಔಟ್ ಮಾಡಿ ಪರಿಸರ ಒಂದು ನಾಶ ಮಾಡಿ ಇಲ್ಲಿ ಇಲ್ಲಿ ಕೈಗಾರಿಕೆಗಳು ಬೇರೆ ಇತರ ವಿಚಾರಗಳಿಂದ ಹದಗೆಟ್ಟು ಹೋಗಿದೆ ಅಂತ ಇರಬೇಕಾದ್ರೆ ಪರಿಸರಕ್ಕೆ ಒಂದು ಹಾನಿಕಾರಕವಾಗುವಂತ ಈ ರೀತಿಯ ಫ್ಲೆಕ್ಸ್ ಗಳನ್ನು ಅವಕಾಶ ನೀಡಿರುವುದು ಎಲ್ಲ ಒಂದ್ ಕಡೆ ಪಾಲಿಕೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳುವ ಒಂದು ಅವಕಾಶ ಬಂದಿದೆ ಈಗ ಇಲ್ಲ ಅಂದ್ರೆ ನಾಳೆ ಇನ್ನು ಸರ್ಕಾರ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಯಾಕಂದ್ರೆ ಇಲ್ಲಿ ಒಂದು ಸರ್ಕಾರ ಒಮ್ಮೆ ಪ್ರಕೃತಿಯ ಅಂತ ಹೇಳ್ತಾರೆ ಒಂದು ರೀತಿಯ ಒಂದು ಪ್ರವಾಸಿ ತಾಣ ಯಾವ ರೀತಿ ಪ್ರವಾಸಿ ತಾಣ ಆಗ್ಬೇಕಾದ್ರೆ ಅದು ಪ್ರೈಮರಿ ರೀತಿಯಲ್ಲೇ ನಡಿಬೇಕು ಒಂದು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಅದೇ ರೀತಿ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಎರ ಈ ತರ ಹಾಕುವಂತ ಏನು ಕಟ್ಔಟ್ಗಳಿಂದ ಗಳಿಂದ ಬರುವುದಿಲ್ಲ ಸ್ಮಾರ್ಟ್ ಸಿಟಿ ಎಷ್ಟು ಬೇಕಾ ಅಷ್ಟು ಆ ಮಿತಿ ಕೂಡ ಇಡಬೇಕು ಈಗ ಒಂದು ಸರಕಾರಕ್ಕೆ ಒಂದು ದುಡ್ಡು ಕಟ್ಟಬೇಕಂತ ಇದೆ ಇಲ್ಲಿ ದುಡ್ಡು ಕಟ್ಟಿ ನಿಜವಾಗಿ ಬೇಕಿದ್ದಂತ ಹಾಕಿದ ಒಂದು ನಾಮಫಲಕಗಳಾಗಿರ್ಲಿ ಇಲ್ಲದಿದ್ರೆ ಯಾವುದೇ ರೀತಿಯ ಒಂದು ಕಟ್ಔಟ್ ಗಳಾಗಿರ್ಲಿ ಅದಕ್ಕೆ ಒಂದು ಐದು ದಿವಸ ಎಂಟು ದಿವಸ ಮಿತಿಯನ್ನು ಕೊಟ್ಟಿರ್ತಾರೆ ಇಲ್ಲದ್ರೆ ಒಂದು ಹದಿನೈದು ದಿವಸ ಕೊಟ್ಟಿರ್ತಾರೆ ಹದಿನೈದು ದಿವಸಕ್ಕೆ ಅದನ್ನು ಹೋಗಿ ಬಿಟ್ಟಿದೆ ಅದನ್ನು ತೆಗೆದು ಬಿಡ್ತಾರೆ ಆದ್ರೆ ಇಲ್ಲಿ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೆ ಯಾವುದೇ ರೀತಿಯ ಒಂದು ದುಡ್ಡನ್ನು ಕಟ್ಟದೆ ದೊಡ್ಡ ದೊಡ್ಡ ಕಟ್ಟೌಟ್ ಗಳನ್ನ ಹಾಕಿ ಮಂಗಳೂರಿನ ಸೌಂದರ್ಯಕ್ಕೆ ಎಷ್ಟೋ ಕಟ್ಟಡಗಳು ಇದೆ ಅದರ ಮೇಲೆ ಕ್ರಮನೇ ಆಗಲ್ಲ ಅದೊಂದು ಬಹಳ ದುರಂತ ಅಂತಹ ಕಟ್ಔಟ್ ಗಳಿಗೆ ಒಂದಿಷ್ಟು ಮಿತಿಗಳನ್ನ ಅಂತ ಹೇಳಿ ನಿರ್ಮಿಸಬೇಕಾಗುತ್ತೆ ಒಂದಷ್ಟು ಇಡ್ಬೇಕಾಗುತ್ತೆ ಸರ್ಕಾರ ಕೂಡ ಅದಕ್ಕೆ ಒಂದು ನಿರ್ದಿಷ್ಟವಾದ ಪ್ರದೇಶಗಳನ್ನ ಇಲ್ಲಿ ಹಾಕ್ಬೇಕಂತ ಹೇಳೋ ಒಂದು ಗೈಡ್ ಲೈನ್ಸ್ ಕೂಡ ಇದೆ ನಾವು ಒಂದು ವಿಚಾರಣೆ ಹೇಳ್ಬೇಕಾದ್ರೆ ಮಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಇರಬಹುದು ಶಿವರಾಮಕಾರ ಅಂತ ರಸ್ತೆ ಇರಬಹುದು ಅಂಬೇಡ್ಕರ್ ವೃತ್ತ ಇರಬಹುದು ಇದೆಲ್ಲ ಹೆಸರುಗಳ ಎಲ್ಲೆಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಆ ನಾಮಫಲಕಗಳ ಮೇಲೆ ಈಗ ಕೂಡ ಅಲ್ಲಿ ಒಂದು ಕಟ್ಟೌಟ್ಗಳು ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಪ್ರದೇಶ ಈ ಶಾಲಾ ಶಾಲಾ ಕಾಲೇಜುಗಳ ಹತ್ರ ಈಗ ಎಷ್ಟೋ ಕಟ್ಔಟ್ಗಳು ಒಂದು ರೀತಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಕಬೇಕು ಹಾಕ್ಬೇಕು ಹಾಕಬೇಕು ಇವರಿದು ಬಾರ್ಗಳ ಕಟ್ಔಟ್ಗಳು ಇವ್ರು ಬೇಡ ಕಟ್ಔಟ್ ಗಳನ್ನ ತಂದು ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಹಾಕಿದ್ರೆ ಅದೆಲ್ಲ ಒಂದ್ ಕಡೆ ಮಕ್ಕಳ ಮನಸ್ಸಿಗೆ ಕೂಡ ಪ್ರಭಾವ ಬೀರುತ್ತೆ ಈ ಜನರ ನಡಿಬೇಕಾದ ಒಂದು ನಡೆ ಕೂಡ ಒಂದು ತಪ್ಪು ಅಂತ ಆಗುತ್ತೆ ಈ ನಿಟ್ಟಿನಲ್ಲಿ ಜವಾಬ್ದಾರಿತವಾದ ಒಂದು ಅಧಿಕಾರಿಗಳಾಗಿರ್ಲಿ ಆ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಂಡು ಆ ಕಟ್ಔಟ್ಗಳನ್ನು ಹಾಕುವಂತಹ ಒಂದು ಮಿತಿಗಳನ್ನು ಕಡಿಮೆಗೊಳಿಸಬೇಕು ಇಲ್ಲಾಂದ್ರೆ ಹಾಕುವಂತ ಸ್ಥಳಗಳನ್ನು ಗುರುತಿಸಿಕೊಳ್ಬೇಕು ಕಟ್ಟಡ ಹಾಕಬಹುದು ಅಂತ ಹೇಳಿ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಆ ಪ್ರೊಸೀಜರ್ ಫಾಲೋ ಮಾಡೋದು ಇಷ್ಟ ಬಂದ ಕಟ್ಟ ಹಾಕೊಳ್ಳೋದು ಎಲ್ಲ ಒಂದ್ ಕಡೆ ನಗರದ ಸೌಂದರ್ಯವನ್ನು ಕೆಡಿಸ್ತಿದೆ ಇಲ್ಲಿ ಅದರ ಮೂಲಕ ಎಲ್ಲ ಒಂದ್ ಕಡೆ ನಮಗೆ ಜನರಿಗೆ ಕೂಡ ಬಹಳ ಅನಾನುಕೂಲ ಆಗಿದೆ ನಾವು ಕಳೆದ ಒಂದು ಸಂದರ್ಭಗಳಲ್ಲಿ ನಾವು ಹಲವಾರು ಘಟನೆಗಳನ್ನ ನೋಡಿದಿವಿ ಗಳಾಗಿದೆ ಆ ಕಟ್ಟಡಗಳ ರೋಡ್ ಇದು ರಸ್ತೆ ಬದಿಯಲ್ಲಿ ಕಟ್ಟಡಗಳ ನೇತಾಡ್ತಿರುತ್ತೆ ರಸ್ತೆ ಬದಿಯಲ್ಲಿ ಆ ಕಟ್ಟಡಗಳನ್ನ ಅದನ್ನು ಕೇಳುವವರೇ ಇಲ್ಲ ಈ ರೀತಿ ಅಪಘಾತ ಸಂಭವಿಸಿದ್ರೆ ಸಾವು ನೋವು ಆದ್ರೆ ಅದಕ್ಕೆ ಹೆತ್ತ ಜವಾಬ್ದಾರಿ ತರ ಯಾರೇ ಇಲ್ಲ ಅದಕ್ಕೆ ಈ ಕೂಡಲೇ ಎಚ್ಚೆತ್ಕೊಂಡು ಅದನ್ನೆಲ್ಲ ಪರಿಹರಿಸುವ ಒಂದು ಪ್ರಯತ್ನ ಕೂಡ ಒಂದು ಮಂಗಳೂರಿನ ಜನತೆಯ ಮೇಲೆ ಇದೆ ಅದೇ ರೀತಿ ಮುಖ್ಯವಾಗಿ ನಮ್ಮ ಸರ್ಕಾರ ಹಾಗೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮೇಲೆ ಇದೆ ಅಂತ ಹೇಳಕ್ಕೆ ಇಷ್ಟ ಹೌದು ಈಗಾಗಲೇ ನೀವು ಹೇಳ್ತೀರಿ ಒಂದು ಪ್ರವಾಸಿ ತಾಣ ಅಂತ ಗುರುತಿಸ್ಕೊಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಒಂದು ಮೂಲಭೂತ ಸೌಲಭ್ಯಗಳು ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು ಹಾಗಾಗಿ ನಾವು ಮಂಗಳೂರು ಗಮನಿಸಿದ್ರೆ ಸಾಕಷ್ಟು ಪ್ರಯಾಣಿಕರು ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳೇ ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ಇದೀಗ ಈ ರೀತಿ ಕೆಲವು ಒಂದಷ್ಟು ಇರುವಂತಹ ಎಲ್ಲೋ ಒಂದ್ಕಡೆ ನಾನ್ ನಿಜ ಆ ಮಾತು ಇನ್ನೊಂದು ಪೂರಕವಾಗಿ ಹೇಳ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಈ ಮಂಗಳೂರಿನಲ್ಲಿ ನನ್ನಷ್ಟು ಪರಿಸರಗಳನ್ನು ನೋಡಿದ್ದೀನಿ ಅಹ್ ಒಂದಷ್ಟು ನಾವು ನೋಡಿದಂತ ಇದು ಈ ಮೊದಲು ನೋಡಿದಂತ ಪರಿಸರಗಳನ್ನು ಈಗ ನೋಡ್ಲಿಕ್ಕೆ ಹೋದ್ರೆ ಆ ಪರಿಸರಗಳೇ ಕಾಣಲ್ಲ ಅಲ್ಲಿ ಹೌದು ಆ ಒಂದ ಕಟ್ಟಡಗಳಲ್ಲಿ ನಿರ್ಮಾಣ ಆಗಿದೆ ಅಕ್ರಮ ಕಟ್ಟಡಗಳು ಬಂದಿರುತ್ತೆ ಇಲ್ಲಾದ್ರೆ ಕಟ್ಟೌಟ್ಗಳು ಅಲ್ಲಿ ಒಂದು ಸೌಂದರ್ಯ ವೀಕ್ಷಣೆ ಇಲ್ಲಾದ್ರೆ ಈ ಮಂಗಳೂರಿನ ಏನು ಪ್ರವಾಸಿ ತಾಣಗಳನ್ನ ನೋಡ್ಲಿಕ್ಕೆ ಹೋಗ್ಬೇಕಿದೆ ಆ ಪ್ರವಾಸಿ ತಾಣಗಳು ಕಾಣುವ ಬದಲು ಇಲ್ಲಿ ಕಟ್ಟೌಟ್ಗಳೇ ಗಳೇ ಅಲ್ಲಿ ಏನ್ ನೋಡ್ಲಿಕ್ಕೆ ಹೋಗ್ತಾರೆ ಅದನ್ನ ಆ ವಸ್ತುಗಳು ಕಾಣಲ್ಲ ಆ ಸೌಂದರ್ಯಗಳು ಕಾಣಲ್ಲ ಅಲ್ಲಿಯ ತನಕ ಒಂದು ಆ ಹಂತ ಬೆಳಿಲಿಕ್ಕೆ ಕೊಡಬಾರ್ದು ಆ ಹಂತ ಏನು ಯಾವ ವ್ಯವಸ್ಥೆಗೋಸ್ಕರ ಕೊಡ್ತಿದ್ದಾರೆ ಇಲ್ಲಿ ಏನೋ ಕ ಒಂದು ಕಡೆ ಪರಿಸರವನ್ನು ಉಳಿಸಿ ಅಂತ ಹೇಳ್ತಾರೆ ಏನೋ ಒಂದು ಕಡೆ ಪರಿಸರವನ್ನು ನಾಶ ಮಾಡಲಿಕ್ಕೆ ಪೂರಕವಾಗಿ ಇವರೇ ಇಂತ ಒಂದು ಆಸ್ಪತ್ರೆಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೋಡ್ಬೇಕಾದ್ರೂ ಕೂಡ ನಾನು ನೀವೊಂದು ಕಡೆ ಕಾಣ್ಬೋದು ಇತ್ತೀಚೆಗೆ ಒಂದಷ್ಟು ಕ್ರಮಗಳನ್ನು ಒಂದು ವರ್ಷಗಳ ಎರಡು ವರ್ಷಗಳ ಹಿಂದೆ ಕೈಗೊಂಡಿದ್ರು ಇತ್ತೀಚೆಗೆ ಈಗ ಪುನಃ ನೋಡಿದ್ರೆ ಮಂಗಳೂರಿನ ಎಲ್ಲಾ ಗೋಡೆಗಳಲ್ಲಿ ಕೂಡ ಒಂದು ಪೇಸ್ಟ್ ಹಾಕಿರ್ತಾರೆ ಒಂದು ಪೋಸ್ಟರ್ಸ್ ಹಾಕಿರ್ತಾರೆ ಒಂದಷ್ಟು ಇವುಗಳ ಮೇಲೆ ಒಂದು ಕಠಿಣವಾದ ಕ್ರಮಗಳನ್ನು ಜರುಗಿಸುವಂತ ಒಂದು ಪ್ರಯತ್ನಕ್ಕೆ ಜಿಲ್ಲಾಡಳಿತಗಳು ಬರಬೇಕು ಇಲ್ಲ ಇದಿದ್ರೆ ಇದ್ರೆ ನಾಳೆ ಯಾರೋ ಒಂದು ಮ್ಯಾಜಿಕ್ ಶೋ ಮಾಡಿದ್ರು ಕೂಡ ಯಾರೋ ಒಂದು ಏನೋ ಒಂದು ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಒಂದು ಮೋಸ ಮಾಡೋ ಕಂಪನಿಗಳು ಬಂದ್ರೂ ಕೂಡ ಇಷ್ಟ ಬಂದಾಗಿ ಗೋಡೆ ಹಾಕೊಂಡು ಹೋಗ್ತಾರೆ ನಗರದಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಒಂದಷ್ಟು ವಾಲ್ ಪೇಂಟಿಂಗ್ ಕೂಡ ಮಾಡಿತ್ತು ಒಂದಷ್ಟು ನಗರದ ಒಂದು ಸಂಪ್ರದಾಯಗಳನ್ನು ಬಿತ್ತರಿಸುವಂತಹ ಚಿತ್ರಗಳನ್ನೆಲ್ಲ ಮಾಡಿತ್ತು ಈಗ ಅದನ್ನ ನೋಡಬೇಕಾದ್ರೆ ಎಲ್ಲ ಒಂದ್ ಕಡೆ ಅದು ಆ ಎಲ್ಲ ವ್ಯವಸ್ಥೆಗಳು ಮಾಯವಾಗಿ ಹೋಗಿದೆ ಈಗೆಲ್ಲ ಕಡೆ ಗೋಡೆಗಳಲ್ಲಿ ಕೂಡ ಅಷ್ಟೇ ಸರ್ಕಾರದ ಸರ್ಕಾರ ಒಂದು ಯೋಜನೆಯನ್ನ ತಂದಿತ್ತು ಭಿತ್ತಿ ಚಿತ್ರಗಳನ್ನ ಹಾಕ್ಬೇಕು ಅನ್ನುವಂಥದ್ದು ಒಂದು ಸಮಯದಲ್ಲಿ ಭಿತ್ತಿ ಚಿತ್ರಗಳನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿತ್ತು ಆದ್ರೆ ಈಗ ನಾವು ಗಮನಿಸುದಾದ್ರೆ ಎಲ್ಲೂ ಕೂಡ ನಮ್ಗೆ ಭಿತ್ತಿ ಚಿತ್ರಗಳು ಗಮನಿಸಿಕೆ ಬರುವುದಿಲ್ಲ ಅನ್ನುವಂಥದ್ದು ಕರೆಕ್ಟ್ ನಿಜವಾಗ್ಲು ನಾನು ಅದಕ್ಕೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್ ಯಾಕಂತ ಹೇಳಿದ್ರೆ ಇಲ್ಲಿ ಜನರಿಗೆ ಒಂದು ನಾವು ಇಲ್ಲಿ ಜಿಲ್ಲಾಡಳಿತದಲ್ಲಿ ನೋಡಬಹುದು ಇಲ್ಲಾ ಇದ್ರೆ ಬೇರೆ ಎಲ್ಲಾದ್ರೂ ಸರ್ಕಾರಿ ಕಚೇರಿಗಳನ್ನು ನೋಡಬಹುದು ನಮಗೆ ಬೇಕಾದಂತ ಯೋಜನೆಗಳ ಪಟ್ಟಿ ಅದು ಯಾವ ಇಷ್ಟು ದಿವಸಗಳಿಂದ ಆಗಿರ್ಲಿ ಅದು ಒಂದು ಕಡೆ ಇದೆ ಅದನ್ನು ನೋಡುವಂತಹ ವ್ಯವಸ್ಥೆ ಕೂಡ ಇಲ್ಲ ಆದ್ರೆ ಇಲ್ಲಿ ಏನೋ ಒಂದು ಕಡೆ ಒಂದು ಮಾರ್ಕೆಟಿಂಗ್ ಮಾಡುವಂತ ಕಟೌಟ್ಗಳು ದೊಡ್ಡ ಮಟ್ಟದಲ್ಲಿ ನಮಗೆ ಬೇಕಾಗಿದೆ ನಮ್ಮ ಅಗತ್ಯತೆ ಏನು ಬೇಕಾಗಿದೆ ಅದನ್ನು ಮನವರಿಕೆ ಮಾಡಿಸ್ಕೊಂಡು ಅದನ್ನು ನೋಡಿಕೊಂಡು ಬಿಟ್ಟು ಆಕೆ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಸ್ಯಾಂಕ್ಷನ್ ಅನುಮತಿಯನ್ನು ಕೊಡಬೇಕು ಇಲ್ಲದಿದ್ರೆ ಈ ಮಂಗಳೂರಿನ ಸೌಂದರ್ಯ ಇನ್ನು ಮುಂದೆ ಬರುವ ತಿಂಗಳುಗಳಲ್ಲಿ ವರ್ಷಗಳಲ್ಲಿ ನಮ್ಮ ಮಂಗಳೂರು ಏನಿದೆ ಆ ಕಟ್ಔಟ್ ಮಂಗಳೂರು ಆಗಿಬಿಡುತ್ತೆ ಇಲ್ಲಿ ಮಂಗ್ಳೂರಿನ ಹೆಸರು ಕೂಡ ನಾವು ಕೆಡಿಸ್ಕೊಳ್ಳುವಂಥ ದಿನಗಳು ತಿಂಗಳಲ್ಲೇ ನಾವು ಕಾಣ್ಬಹುದು ಈಗಾಗಲೇ ನಾವು ಹೇಳಿದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಾನಗರ ಪಾಲಿಕೆಯವರಾಗಿರ್ಬೋದು ಅವರ ಕಟೌಟ್ ಎಲ್ಲ ಎಲ್ಲಾ ಕಡೆ ರಾರಾಜಿಸ್ತಾ ಇರುತ್ತೆ ಇನ್ನು ಅವರೇ ಕ್ರಮವನ್ನ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಗಮನಿಸಿದ್ರೆ ಅವರ ಕಟ್ಟೋಟಗಳೇ ಎಲ್ಲಾ ಕಡೆ ಕೂಡ ರಾರಾಜಿಸ್ತಾ ಇರುತ್ತೆ ಜೊತೆಗೆ ಎಂಟು ದಿನದ ಬಳಿಕ ಕಟೌಟ್ ತೆಗಿಬೇಕು ಅನ್ನುವಂಥದ್ದು ಇರುತ್ತೆ ಬಟ್ ಎಲ್ಲೂ ಕೂಡ ತೆಗೆಯೋದಿಲ್ಲ ನಿಜವಾಗ್ಲು ಮೇಡಮ್ ಅದೇ ವಿಚಾರ ನಾವು ಮಾತಾಡೋದು ಯಾಕಂದ್ರೆ ಇಲ್ಲಿ ಯಾವುದು ದುಡ್ಡು ಕಟ್ಟಿ ಇಷ್ಟು ದಿವಸಕ್ಕಂತ ಕೊಟ್ಟಿರುವಂತಹ ಒಂದು ಕಟೌಟ್ಗಳನ್ನು ಇವರು ಕೆಲವೊಂದ್ ಕಡೆ ಬೇಗವಾಗಿ ತೆಗಿತಾರೆ ಈ ಯಾವುದೋ ಒಂದು ರಾಜಕೀಯ ಒತ್ತಡಗಳಿಂದ ಇನ್ನೊಂದ್ ಕಡೆ ತೆಗೆಯೋದೇ ಇಲ್ಲ ಕಡೆ ಯಾವ್ದಕ್ಕೆ ದುಡ್ಡು ಕಟ್ಟಿರಲ್ಲ ಅವುಗಳು ಅದು ಕಿತ್ತು ಹೋದ್ರು ಕೂಡ ವ್ಯವಸ್ಥೆ ಇರುತ್ತೆ ಎಲ್ಲ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತೆ ಹೇಳ್ತೀನಿ ಯಾವುದೇ ಒಂದು ಸ್ಥಳೀಯ ಸ್ಥಳೀಯ ಪ್ರದೇಶವಾಗಿರ್ಲಿ ಅದ್ ಕಟ್ಔಟ್ ಹಾಕೋಕೆ ಅದಕ್ಕೆ ಸ್ಥಳೀಯ ಒಂದು ಸಂಬಂಧಪಟ್ಟವರು ಇರ್ತಾರೆ ಅವರು ಕೂಡ ಅದಕ್ಕೆ ಜವಾಬ್ದಾರಿ ತರ ಆಗಿರ್ತಾರೆ ಇಲ್ಲಿ ಇಷ್ಟ ಬಂದಾಗಿ ಗಳನ್ನು ಮಾಡೋದು ಪ್ಲಾಸ್ಟಿಕ್ಗಳ ಮುದ್ರಣಗಳನ್ನು ಮಾಡೋದು ಈ ಸಮಾಜವನ್ನು ಸ್ವಾಸ ಎಲ್ಲ ಒಂದ್ ಕಡೆ ಸ್ವಚ್ಛ ಭಾರತ ಅಂತ ನಾವ್ ಹೇಳ್ತೀವಿ ಇದು ಸ್ವಚ್ಛ ಭಾರತಕ್ಕೆ ವಿರುದ್ಧವಾದ ನಡೆಸ ನಾವು ನಿಜವಾಗಿ ನೋಡಬೇಕಾದ್ರೆ ಇವಾಗ ಮಂಗಳೂರಿನಲ್ಲಿ ಏನು ಸ್ವಚ್ಛತೆ ಮತ್ತು ನಾವು ಈಗ ಸ್ಮಾರ್ಟ್ ಸಿಟಿ ಹತ್ರ ಆಗ್ತಿದ್ದೀವಿ ಅದೇ ಒಂದ್ ಕಡೆ ನಾವು ನೋಡಬೇಕಾದ್ರೆ ಒಂದಷ್ಟು ಕಟ್ಔಟ್ಗಳು ಯಾವುದೇ ರೀತಿಯಲ್ಲಿ ಆಗಿರ್ಲಿ ಯಾವುದೇ ವಿಚಾರಗಳಾಗ್ಲಿ ಯಾವುದೇ ಸಂಘಟಕರಾಗಿರ್ಲಿ ಅವ್ರಿಗೆ ಕೂಡ ಒಂದು ಜವಾಬ್ದಾರಿ ಕೊಡಬೇಕು ಅವ್ರಿಗೆ ಪರ್ಮಿಷನ್ ಕೊಡೋ ಕೂಡ ಅನುಮತಿ ಕೊಡೋ ಕೂಡ ಜವಾಬ್ದಾರಿ ಕೊಡಬೇಕು ಇದು ಈ ತರ ಕಟ್ಔಟ್ ಗಳನ್ನ ಅದನ್ನ ನಂತರ ತೆಗಿಬೇಕು ಪರಿಸರವನ್ನು ನಾವು ಮೊದ್ಲು ಕಾಲ ಮುಂದಿಟ್ಟು ನಾವು ಅದರ ಪರಿಸರದ ಪ್ರಜ್ಞೆ ಬೆಳೆಸ್ಕೊಂಡು ನಾವು ಅದನ್ನ ಆ ರೀತಿ ಮಾಡಬಾರ್ದು ಅಂತ ಕೂಡ ನಾವು ಕೂಡ ಆಲೋಚನೆ ಮಾಡಬೇಕು ಅದ್ರ ಜೊತೆ ಜೊತೆ ಕೂಡ ಅದಕ್ಕೆ ಸಂಬಂಧಪಟ್ಟವರು ಇರ್ತಾರೆ ಅವ್ರ ಕೆಲಸನೇ ಅದು ಅವರು ಮಾಡೋದ ನಿರ್ಲಕ್ಷ್ಯದಿಂದ ಇವತ್ತು ನಾವು ಮಂಗಳೂರಿನಲ್ಲಿ ನಾವು ಇದನ್ನ ಕಾಣ್ತಿದ್ವಿ ಮತ್ತೊಂದು ಕಡೆ ನಾವು ಗಮನಿಸುದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಕಟೋಟಗಳು ಇಷ್ಟ ಕಾರ್ಯಕ್ರಮಗಳು ಇರುತ್ತೆ ಅನ್ನುವಂಥ ಕಟೌಟ್ಗಳೆಲ್ಲ ಇರುತ್ತೆ ಬಟ್ ಆ ಕಾರ್ಯಕ್ರಮ ಮುಗಿದ್ರು ಕೂಡ ಅಂತ ಅದ್ರ ಇರುತ್ತೆ ಬೇರೆ ಮತ್ತೊಂದು ಹಾಕುವಂಥದ್ದು ಆ ಕಟೌಟನ್ನ ತೆಗೆಯೋದೇ ಇಲ್ಲ ಜೊತೆಗೆ ಇನ್ನೊಂದು ಅಂಟಿಸುವಂತದ್ದು ಈ ರೀತಿ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಖಂಡಿತ ಮೇಡಮ್ ಅದೊಂದು ಆಗ್ತಿದೆ ನಿಜವಾಗ್ಲೂ ಆಗ್ತಿದೆ ಯಾಕಂದ್ರೆ ವ್ಯವಸ್ಥೆಗಳಲ್ಲಿ ಇಷ್ಟಿಷ್ಟು ದಿನಗಳಂತ ಕೊಟ್ಟಿರ್ತಾರೆ ಯಾರು ಕೊಟ್ಟಿರೋದು ಅಧಿಕಾರಿಗಳೇ ಅವ್ರು ತೆಗೆಯಕ್ ಹೋಗುದಿಲ್ಲ ಯಾಕಂದ್ರೆ ಅವ್ರಿಗೆ ಕೂಡ ಬೇಕಾಗಿಲ್ಲ ಎಲ್ಲ ಒಂದ್ ಕಡೆ ನಮ್ ಸಂಬಳ ಬರುತ್ತೆ ಇದು ನಿಜವಾಗಿ ಅವರು ಕೊಟ್ಟಿರುವಂತ ಕರ್ತ ಕರ್ತವ್ಯ ನಿಷ್ಠೆಯನ್ನು ಮಾಡಿದ್ರೆ ಇದು ಸರಿಯಾಗಿಯೇ ಉಳಿಯುತ್ತೆ ಯಾಕಂತ ಹೇಳಿದ್ರೆ ಇನ್ನೊಂದು ವಿಚಾರ ನಾನು ನಿಮಗೆ ಈ ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳು ಒಂದು ಕಮರ್ಷಿಯಲ್ ಹಬ್ ಆಗ್ತಿದೆ ಎಲ್ಲಿ ಕಡೆ ನೋಡಿದ್ರು ಕೂಡ ಸರ್ಕಾರಿ ಕಚೇರಿಗಳ ಸರ್ಕಾರಿ ಸ್ಥಳಗಳಲ್ಲೇ ಆಗ್ತಾ ಉಂಟು ಅಲ್ಲಿ ಪ್ರೈವೇಟ್ ಕಂಪೆನಿಗಳ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ ಯಾಕೆ ಇದು ಒಂದು ಇಲ್ಲಿ ಎಷ್ಟು ನಮ್ಮ ಸರ್ಕಾರಗಳ ಕೊಡುವಂತಹ ಸವಲತ್ತು ಆಗಿರಲಿ ಈಗ ಕೂಲಿ ಕಾರ್ಮಿಕರಿಗೆ ಸಿಗುವಂತಹ ಒಂದು ಸವಲತ್ತುಗಳಾಗಿರ್ಲಿ ಈಗ ಅಂಗವಿಕಲರಿಗೆ ಸಿಗುವಂತಹ ಸೌಲಭ್ಯಗಳಾಗಿರ್ಲಿ ಇಂಥ ಯೋಜನೆಗಳನ್ನು ಯಾಕೆ ಹೊಸತಾಗಿ ಬಂದಿರೋ ಯೋಜನೆಗಳ ಅನುಷ್ಠಾನದ ಒಂದು ವರದಿಯನ್ನು ಕೊಡಕ್ಕಾಗುವುದಿಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರ ಅಧೀನದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಪ್ರೈವೇಟ್ ಅಡ್ವರ್ಟೈಸ್ಮೆಂಟ್ಗಳನ್ನು ನಿಷೇಧಿಸಬೇಕು ಈ ಪ್ರೈವೇಟ್ ಅಡ್ವರ್ಟೈಸ್ಗಳಿಂದಲೇ ಈ ಮಂಗಳೂರು ನಮ್ಮ ಹೆಸರು ಹಾಳು ಮಾಡ್ತಿರೋದು ಏನಿವತ್ತು ಬೆಂಗಳೂರಲ್ಲಿ ದೊಡ್ಡ ಮಾಫಿಯಾಗಳು ನಡೀತಿದೆ ಏನು ಈ ಬೆಂಗಳೂರಲ್ಲಿ ಹೆಸರನ್ನು ಕೆಡಿಸ್ಕೊಂಡಿದೆ ಆ ಹೆಸರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಮಂಗಳೂರು ಕೂಡ ಬರ್ಬೋದು ಯಾಕಂದ್ರೆ ನಾನು ಹೆಚ್ಚಿನ ಸಮಯ ಕೆಲವು ಪ್ರದೇಶಗಳನ್ನು ನೋಡಿದ್ದೀನಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರೈವೇಟ್ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅಲ್ಲಿ ಹಾಕ್ತಿರ್ತಿರೋದು ಯಾವುದೋ ಒಂದು ಸರಕಾರಿ ಯೋಜನೆಗಳಲ್ಲ ಯಾವುದೊಂದು ಬಡವರಿಗೆ ಮಧ್ಯಮ ವರ್ಗದ ಅಲ್ಲ ನಮ್ಮ ಮಂಗಳೂರಿನ ಅಭಿವೃದ್ಧಿಗೆ ಪೂರಕವಾದ ಅಡ್ವರ್ಟೈಸ್ಮೆಂಟ್ಗಳಲ್ಲ ಏನೋ ಒಂದು ಕಾರ್ಪೊರೇಟ್ ಇಂಟರ್ನ್ಯಾಷನಲ್ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕಿ ಎಲ್ಲ ಈ ನಮ್ಮ ಯುವಜನರು ಪಬ್ ಬಾರ್ಗಳಂತ ಒಂದು ಅಡ್ವರ್ಟೈಸ್ಮೆಂಟ್ಗಳ ಹಾಕಿ ಯುವಜನ ದಾರಿ ತಪ್ಪುವಂಥ ಇದು ಆಗ್ತಿದೆ ಸರ್ಕಾರಿ ಸಲ ಇಂಥದಕ್ಕೆಲ್ಲ ಉಪಯೋಗ ಆಗ್ಬಾರ್ದು ಇದರ ವಿರುದ್ಧ ನಾವು ಅಂತೂ ನಮ್ಮ ಒಂದು ಖಂಡನೆ ಅಂತ ಖಂಡಿತವಾಗಿದೆ ಯಾಕಂತ ಹೇಳಿದ್ರೆ ಇದು ಬಹಳವಾಗಿ ಪ್ರೈಮರಿ ವಿಚಾರ ಸರಕಾರ ಚಿತ್ತುಕೊಂಡಿದ್ದನ್ನು ಮೊದಲ ಬಾರಿಗೆ ಪ್ರೈಮರಿ ವಿಚಾರದಲ್ಲಿ ಇದನ್ನು ತೆಗೆಸಿಕೊಳ್ಳಿ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಯಾಕಂದ್ರೆ ಸಾಕಷ್ಟು ರೀತಿಯ ಕಟೋಟಗಳನ್ನ ಸರ್ಕಾರಿ ಕಾಲೇಜ್ಗಳಲ್ಲಿ ಇರ್ಬೋದು ಜೊತೆಗೆ ಶಾಲೆಗಳಲ್ಲಾಗಿರ್ಬೋದು ಅಥವಾ ಆಸ್ಪತ್ರೆಗಳ ಮುಂದೆ ಇಂತಹ ಕಟೌಟ್ಗಳನ್ನ ಹಾಕ್ತಾರೆ ಇದರಿಂದ ಯುವಕರು ದಾರಿ ತಪ್ಪುವಂತಹ ಸಾಧ್ಯತೆಗಳು ಎಷ್ಟು ಎಷ್ಟು ಮಟ್ಟಿಗೆ ಇರಬಹುದು ಅಂತ ಖಂಡಿತವಾಗ್ಲು ನಿಜವಾಗ್ಲೂ ಈಗಿನ ಕಾಲದಲ್ಲಿ ನಾವು ಯಾವುದೇ ನಲ್ಲೆಗಳಿವೆ ಆಗಿಲ್ಲ ಯಾಕಂತ ಹೇಳಿದ್ರೆ ನಾವು ಈಗಾಗ್ಲೇ ಇರುವಂಥ ವ್ಯವಸ್ಥೆ ನಾವು ಟೆಕ್ನಾಲಜಿಕಲ್ ವರ್ಲ್ಡ್ ಇದ್ದೇವೆ ಇವತ್ತು ನಾವು ಪ್ರಗತಿಯ ಪಥದಲ್ಲಿ ಎಲ್ಲಿದ್ದ ಡಿಜಿಟಲ್ ವ್ಯವಸ್ಥೆ ನಮ್ಮ ಇಡೀ ಸಮಾಜದಲ್ಲೇ ಒಂದು ಅಲ್ಲೋಲು ಅಲ್ಲೋಲಕಲ್ಲ ಮಾಡುವಂತಹ ವ್ಯವಸ್ಥೆಯಲ್ಲಿದೆ ಹಾಗಿರ್ಬೇಕಾದ್ರೆ ಅಲ್ಲಿ ಸರ್ಕಾರಿ ಕಚೇರಿ ಸರ್ಕಾರ ಸ್ಥಳದಲ್ಲಿರುವ ಶಾಲಾ ಕಾಲೇಜುಗಳಲ್ಲಾಗಿರ್ಲಿ ಇನ್ನಿತರ ಕಾಲೇಜುಗಳಲ್ಲಾಗಿರ್ಲಿ ಈ ರೀತಿಯ ಯಾವುದೇ ಒಂದು ಸರ್ಕಾರ ಸರ್ಕಾರೇತರ ಖಾಸಗಿ ಇವರ ಬಾರ್ಗಳ ವಿಚಾರ ಆಗಿರಲಿ ಮದ್ಯದ ವಿಚಾರಗಳಾಗಿರ್ಲಿ ಇನ್ನಿತರ ಒಂದು ಯುವಜನರು ಮತ್ತು ಮಕ್ಕಳ ಮೇಲೆ ಮನಸ್ಸಿಗೆ ಒಂದು ಪೂರಕವಾಗಿ ಅಲ್ಲ ಅದು ದುರುದ್ದೇಶದ ವಿಚಾರವಾಗಿರುವಂತಹ ಒಂದು ಈ ಅಡ್ವರ್ಟೈಸ್ಮೆಂಟ್ಗಳು ಕಟ್ಟುನಿಟ್ಟಾಗಿ ಮೊದಲು ಅದನ್ನು ಬ್ಯಾನ್ ಮಾಡಬೇಕು ಹಂತ ಹಂತವಾಗಿ ಮಾಡಿದ್ರೆ ಮಂಗಳೂರು ಸ್ವಚ್ಛಂತ ಮಂಗಳೂರು ಆಗುವುದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಇಲ್ಲಿ ಎಲ್ಲ ಒಂದ್ ಕಡೆ ಶಾಲೆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಕೂಡ ಇದನ್ನು ವಿರೋಧಿಸಬೇಕು ದುಡ್ಡು ಬರುತ್ತೆ ಅಂತ ಹೇಳುವ ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಅಡ್ವರ್ಟೈಸ್ಮೆಂಟ್ಗೆ ಹತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಮಾರ್ಕೊಳ್ಳೋದಲ್ಲ ಇಲ್ಲಿ ನಮ್ಮ ಸಂಸ್ಥೆಗೆ ಯಾವ ರೀತಿ ಪೂರಕವಾಗಿ ಅದು ಪರಿಣಾಮ ಬೀರುತ್ತೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಪರಿಸರಕ್ಕೆ ಇಲ್ಲಿ ಬರುವವರು ಮಂಗಳೂರಿಗೆ ಇದನ್ನು ನೋಡಿದ ತಕ್ಷಣ ಮಂಗಳೂರು ಇದೇನಾ ಅಂತ ಹೇಳುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಇಲ್ಲಿ ಬೇಡದ ಅಡ್ವರ್ಟೈಸ್ಮೆಂಟ್ಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅದರ ಮೇಲೆ ಕಾನೂನು ಕ್ರಮ ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳು ಯಾವುದೇ ಒಂದು ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಿಗ ಹಾಗೆ ಮಾಡುವಂತ ಒಂದು ಯಾವುದೋ ಒಂದು ಚಿಕ್ಕ ಕಟೌಟ್ ಬಂದ್ರು ಕೂಡ ಅದನ್ನ ಎರಡು ದಿವಸ ಕ್ಲೀನ್ ಮಾಡಿ ನಿಮ್ಗೆ ಕೊಟ್ಟಿರೋದು ಒಂದೇ ಅವರ ಪರ್ಮಿಷನ್ ಅಂತ ತಕೊಂಡು ಹೋಗ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ನಿಲ್ಲಿಸಬೇಕು ಇಲ್ಲಿ ಮುಖ್ಯವಾಗಿ ನಾನು ಹೇಳೋದಂದ್ರೆ ಜಿಲ್ಲಾಡಳಿತ ಮತ್ತು ಇಲ್ಲಿ ನಮ್ಮಲ್ಲಿರುವಂತಹ ಒಂದು ಪಾಲಿಕೆಯವರು ಇದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಒಂದು ಕ್ರಮ ಕೈಗೊಳ್ಳಿ ಯಾಕಂತ ಒಂದು ಒಂದು ಹಂತದಲ್ಲಿ ಮಾಡ್ತಾರೆ ಈಗ ಈ ನಮ್ಮ ಮಾಧ್ಯಮದವರು ಈ ರೀತಿಯ ವರದಿಗಳನ್ನು ಮಾಡಿದಾಗ ಒಂದಷ್ಟು ಕಟ್ಟೋಟಗಳನ್ನು ತೆಗೆದು ಕಲೆಕ್ಟ್ ಮಾಡಿಬಿಡ್ತಾರೆ ಮತ್ತೆ ಅದನ್ನೇ ಪುನಃ ಬಂದ್ಬಿಡುತ್ತೆ ಮೇಡಮ್ ಖಂಡಿತ ಬಂದ್ಬಿಡುತ್ತೆ ಇನ್ನು ಒಂದ್ ತಿಂಗಳಲ್ಲಿ ನೋಡಿ ಈ ಒಂದ್ ತಿಂಗಳ ಬೆಳೆದಿರುತ್ತೆ ಅದರ ವಿಚಾರದಲ್ಲಿ ಇಷ್ಟು ವ್ಯವಸ್ಥೆಗಳಿದ್ದು ಇಷ್ಟು ವಾಹನಗಳಿದ್ದು ಇಷ್ಟು ಸಿಬ್ಬಂದಿಗಳಿದ್ರು ಕೂಡ ಅದರ ಕ್ರಮ ಇಲ್ಲ ಎಲ್ಲೋ ಅದೇ ಅದೇ ಒಂದು ನಮ್ ಕೂಡ ದುಃಖ ಆಗ್ತಾ ಇದೆ ಇಲ್ಲಿ ಬೇಕಾದ ವ್ಯವಸ್ಥೆಗಳು ನಮ್ಮಲ್ಲಿ ಬರ್ತಾ ಇಲ್ಲ ಈ ರೀತಿ ನನಗೆ ಯಾವ ರೀತಿಯಲ್ಲಿ ಸ್ಮಾರ್ಟ್ ನೀನ್ ತಕೊಂಡು ಹೋಗ್ತೀರಾ ಯಾಕಂದ್ರೆ ಇದು ಇದೆಲ್ಲ ಬೇಸಿಕ್ ನೀಡ್ಸ್ ಇಂಥದ್ದೆಲ್ಲ ಕ್ಲೀನ್ ಮಾಡ್ಲಿಲ್ಲದಿದ್ರೆ ನಮ್ ಸ್ವಚ್ಛ ಪರಿಸರ ಈ ರೀತಿಯಲ್ಲಿ ಆಗಿಲ್ಲದ್ರೆ ಇನ್ನು ಯಾವ ರೀತಿಯಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಅಂತ ಹೇಳುವ ಇದು ಚಿಕ್ಕ ವಿಚಾರ ಆಗಿರ್ಬೋದು ಆದ್ರೆ ಇದು ಬಹಳ ದೊಡ್ಡ ಪರಿಣಾಮವನ್ನು ಸಮಾಜದ ಮೇಲೆ ಈಗ ಬೀಳ್ತಾ ಇದೆ ನಿಜ ನಿಜ ಒಂದು ಸ್ಮಾರ್ಟ್ ಸಿಟಿ ಅಂತ ನಾವು ಹೊಂದ್ಕೊಂಡಾಗ ಈಗ ಸಾಕಷ್ಟು ರೀತಿಯ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ನಮ್ಮ ಮಂಗಳೂರಿನ ಸೌಂದರ್ಯ ಕೂಡ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಅದನ್ನೆಲ್ಲವನ್ನ ಕಂಡುಕೊಂಡ್ರೆ ಮಾತ್ರ ಒಂದು ಸ್ಮಾರ್ಟ್ ಸಿಟಿ ಅಂತ ಕರಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಸರ್ ರಘುವೀರ್ ಸುಟ್ಟಪೇಟೆ ಅವರು ಇನ್ನಷ್ಟು ವಿಚಾರಗಳ ನನ್ನ ಜೊತೆ ಚರ್ಚೆ ಮಾಡ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ ತೆಕ್ಕೊಳ್ಳಿ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳ ಚರ್ಚೆ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಜಾಹೀರಾತು ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ನಾವು ಗಮನಿಸಬಹುದು ಮಂಗಳೂರು ಸ್ಮಾರ್ಟ್ ಸಿಟಿ ಎನ್ನುವಂತಹ ಒಂದು ಕಲ್ಪನೆ ಇರುವಂತದ್ದು ಇನ್ನು ಸ್ಮಾರ್ಟ್ ಸಿಟಿ ಅಥವಾ ದಾಪುಗಳನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಆಂಟ್ಯದಲ್ಲಿ ನಾವು ಗಮನಿಸೋದಾದ್ರೆ ಸ್ಮಾರ್ಟ್ ಸಿಟಿ ಅಂತ ಕರಿಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಇರಬೇಕು ಅನ್ನುವಂಥದ್ದು ಕೂಡ ಎಲ್ಲರಿಗೂ ಇದು ಗೊತ್ತಿರುವಂತಹ ವಿಷಯ ಯಾಕಂದ್ರೆ ಒಂದು ಅಭಿವೃದ್ಧಿ ಕೂಡ ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಮಂಗಳೂರಿನ ಸೌಂದರ್ಯವನ್ನ ಕೂಡ ಕಾಪಾಡಬೇಕಾದಂತಹ ಅಗತ್ಯತೆ ಕೂಡ ಬಹಳ ಮುಖ್ಯವಾಗಿ ಕಂಡು ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ ಎಲ್ಲಿ ನೋಡಿದ್ರು ಕೂಡ ಜಾಹೀರಾತುಗಳ ಫಲಕವನ್ನ ಹಾಕಿರ್ತಾರೆ ಪ್ರವಾಸಿಗರಿಗೂ ಕೂಡ ಒಂದು ಮಂಗಳೂರಿನ ಸೌಂದರ್ಯವನ್ನ ಸವಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು ಎಸ್ ಹಾಗೆ ನಾವು ಗಮನಿಸಿದ್ವಿ ಒಂದು ಸ್ಮಾರ್ಟ್ ಸಿಟಿ ಅಂತ ಕರಬೇಕಾದ್ರೆ ಈಗಾಗಲೇ ನೀವು ಮಾತಾಡಿದ್ರಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಬೇಕಾಗ್ತದೆ ಜೊತೆಗೆ ನಮ್ಮ ಮಂಗಳೂರಿನ ಸೌಂದರ್ಯವನ್ನ ಕಾಪಾಡಬೇಕಾದ್ರೂ ಕೂಡ ಈ ರೀತಿ ಇರಬೇಕಾಗ್ತದೆ ಅನ್ನುವಂಥದ್ದು ಆದ್ರೆ ಒಂದು ಸ್ಮಾರ್ಟ್ ಸಿಟಿ ಅಂತ ಇವರು ಈ ರೀತಿ ಬೇಸಿಕ್ ಒಂದು ಮಾಡಲಿಲ್ಲ ಅಂತಂದ್ರೆ ಹೇಗೆ ಅಂತ ಖಂಡಿತವಾಗ್ಲೂ ಮೇಡಮ್ ಇಲ್ಲಿ ನಾನು ನೀವು ನೋಡ್ಬೇಕಾದ್ರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಪ್ರಮುಖವಾಗಿ ನಾವು ನಮ್ಮ ಏರ್ಪೋರ್ಟ್ ಅನ್ನು ಇಡ್ಕೊಳ್ಳೋಣ ನಾವು ಮಂಗಳೂರು ಏರ್ಪೋರ್ಟ್ ನಿಂದ ಅಂತಾರಾಷ್ಟ್ರ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ನಾವು ಮಾತಾಡ್ತಿರೋದು ಅಲ್ಲಿಂದ ಇಲ್ಲಿ ಮಂಗ್ಳೂರು ನಗರಕ್ಕೆ ಬರ್ಬೇಕಾದ್ರೆ ನಿಮ್ಮ ನಗರಕ್ಕೆ ಎಷ್ಟು ಎಷ್ಟು ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಪ್ರವಾಸಿಗರು ಕೇಳ್ಕೊಂಡು ಬರುವಂತ ಪರಿಸ್ಥಿತಿ ಇವತ್ತಿರೋದು ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಒಂದು ಕುದ್ರೋಳಿ ದೇವಸ್ಥಾನ ಆಗಿರ್ಬೋದು ಇನ್ ಕಡೆ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಯಾವ ರೀತಿಯ ಸೂಚನಾ ಫಲಕ ಕೂಡ ಇಲ್ಲ ಇದ್ರಿಂದ ಕೂಡ ಸಮಸ್ಯೆ ಅಂತ ಹೇಳಿದ್ರೆ ಸೂಚನಾ ಫಲಕವನ್ನ ಹಾಕಿದ್ರು ಕೂಡ ಈ ಜಾಹೀರಾತಿನ ಆಡ್ ಗಳನ್ನ ಅದ್ರ ಮೇಲೆ ಹಾಕುವಂತದ್ದು ಅದರಿಂದ ಯಾರಿಗೂ ಕೂಡ ಅಲ್ಲಿ ನೋಡಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಖಂಡಿತವಾಗ್ಲಿ ಇಲ್ಲಿ ಅದೇ ವ್ಯವಸ್ಥೆಯಲ್ಲಿ ನಾವು ನಾವು ಪ್ರವಾಸಿಗರು ನಾವು ಮಂಗಳೂರಿನ ಸಿಕ್ಕಿ ಬಿದ್ದಿದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಹೇಗೆ ಹೋಗೋದು ಯಾವ ರೀತಿಯ ಅಷ್ಟು ಸ್ಪಷ್ಟವಾಗಿ ಅಷ್ಟು ಕಾನೂನಾತ್ಮಕವಾಗಿ ಎಲ್ಲ ಫಲಕಗಳ ಹಾಕಿದೆ ಎಲ್ಲ ಕಡೆ ಒಂದು ದಾರಿ ಡೈರೆಕ್ಷನ್ಸ್ ಗಳಿದೆ ಎಲ್ಲ ಕಡೆ ವ್ಯವಸ್ಥೆಗಳಿದೆ ಇಲ್ಲಿ ಸರ್ಕಾರಿ ಸೌಲಭ್ಯಗಳ ವಿಚಾರಗಳು ಕೂಡ ಇದೆ ಇಲ್ಲಿ ಅವುಗಳನ್ನೆಲ್ಲ ಮರೆಮಾಚುವ ಒಂದು ಇಲ್ಲಿ ಒಂದ್ ಕಡೆ ಹೇಳಬಹುದು ಒಂದ್ ಕಡೆ ಒಂದು ರಾಜಕೀಯ ಫಲಕಗಳು ಬರಬಹುದು ಒಂದ್ ಕಡೆ ಧಾರ್ಮಿಕ ಫಲಕಗಳು ಬರಬಹುದು ಒಂದ್ ಕಡೆ ತಮ್ಮ ಮಾರ್ಕೆಟಿಂಗ್ ಮಾಡುವಂತ ಕಂಪನಿಗಳ ಫಲಕಗಳು ಬರಬಹುದು ಯಾವುದೇ ವಿಚಾರ ಇದ್ರೂ ಕೂಡ ಮಂಗಳೂರು ಒಂದು ಶೈಕ್ಷಣಿಕ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ ಪ್ರಕೃತಿ ತತ್ವಾದ ಒಂದು ಕೋಸ್ಟಲ್ ಬೆಲ್ಟ್ ಅನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರಗಳು ಮತ್ತೆ ಧಾರ್ಮಿಕ ಸ್ಥಳಗಳಲ್ಲೂ ಕೂಡ ನಾವು ಬಹಳಷ್ಟು ಹೆಸರುವಾಸಿಯಾಗಿದೆ ಇಂತಹ ಪ್ರದೇಶಗಳಿಗೆ ಒಂದು ಪ್ರವಾಸಿಗರು ಬರಬೇಕಾದ್ರೆ ಇಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಬೆಳಿಬೇಕು ಅಂತ ಹೇಳ್ತಾರ ವಿರುತ್ತ ಅದಕ್ಕೆ ಪೂರಕವಾದ ಅಂಶಗಳು ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನೀವ್ ಹೇಳ್ದಾಗೆ ನಾಮಫಲಕಗಳ ಒಂದು ಏನು ಕಾರುಬಾರ ಇದೆ ಇಲ್ಲಿ ಈ ಹೂಗಳು ಪ್ರವಾಸಿಗರನ್ನು ದಾರಿ ತಪ್ಪಿಸಿದೆ ಒಮ್ಮೆಗೆ ಬರುವವರ ಒಂದು ಒಂದು ರೀತಿಯಲ್ಲಿ ಮಂಗಳೂರನ್ನೊಂದು ಭಾವನೆ ಕೆಟ್ಟ ಭಾವನೆ ಬಂದ್ರೆ ನಂತರ ಈ ನಗರಕ್ಕೆ ಅವರು ಬರ್ಲಿಕ್ಕೆ ಕೇಳೋದಿಲ್ಲ ಅಂತ ವ್ಯವಸ್ಥೆ ಇರಬೇಕಾದ್ರೆ ಇಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಹೋಗಬೇಕಾದ್ರೆ ಒಂದು ನಾಮಫಲಕ ಸರಿಯಾಗಿ ಸಿಗ್ತಾ ಇಲ್ಲ ಒಂದು ಇಲ್ಲಿ ಮಸೀದಿಗೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಬಹಳಷ್ಟು ಒಂದು ಮಟ್ಟದಲ್ಲಿ ಚರ್ಚ್ಗಳಿರ್ಬೋದು ನಮ್ಮ ದೈವ ದೇವಸ್ಥಾನಗಳು ಈ ವಿಚಾರಗಳಲ್ಲಿ ನೋಡ್ಬೇಕಾದ್ರೆ ಹೆಸರುವಾಸೆಯಂತ ಪ್ರದೇಶ ಇಲ್ಲಿ ಎಲ್ಲಿ ಕೂಡ ಹೋಗಬೇಕಾದ್ರೆ ಸರಿಯಾದ ವ್ಯವಸ್ಥೆ ನೀವು ಎಲ್ಲಿ ಹೋದ್ರು ಕೂಡ ನಗರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಟೌಟ್ ಗಳೇ ಕಾಣ್ತಾ ಹೊರತು ಎಷ್ಟು ಕಿಲೋಮೀಟರ್ ಯಾವ ಡೈರೆಕ್ಷನ್ ಕಾಣೋದಿಲ್ಲ ಹೌದು ಇನ್ನು ಎಷ್ಟು ಮಟ್ಟಿಗೆ ದೊಡ್ಡ ದೊಡ್ಡ ಕಟೌಟ್ ಇನ್ನು ಎಷ್ಟು ದೊಡ್ಡ ಮಂಗಳೂರಿನ ಜನರಿಗೂ ಕೂಡ ಒಂದು ಆಫೀಸ್ ಆಗಿರಬಹುದು ಇನ್ನೊಂದನ್ನ ಗಮನಿಸಬೇಕಂತ ಅಥವಾ ಅದನ್ನ ನೋಡ್ಬೇಕು ಅಂತ ಹೇಳಿದ್ರು ಕೂಡ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಆಫೀಸ್ ನ ಒಂದು ಬೋರ್ಡ್ ಇರುತ್ತೆ ಅದ್ರ ಪಕ್ಕಿನ ದೊಡ್ಡ ಕಟೌಟ್ ಅನ್ನ ಹಾಕಿರ್ತಾರೆ ಹಾಗಾಗಿ ಅವರಿಗೂ ಕೂಡ ದಾರಿ ತಪ್ಪುವಂತ ಹೇಳಿದಾಗೇನೆ ಈಗ ಸರ್ಕಾರಿ ಇದೆ ಕೆಲವೊಂದು ಕಡೆ ಇದೆ ನಾನೇ ಹೋದಾಗ ಅಲ್ಲಿ ಕಟೌಟ್ ಕಡೆ ಕಾಣುತ್ತೆ ಅವ್ರದ್ದು ಸರ್ಕಾರಿ ಕಚೇರಿಗಳು ಕಾಣಲ್ಲ ಸರ್ಕಾರಿ ಕಚೇರಿಗಳ್ ನಾಲ್ಕೈದು ಕಡೆ ವಿಚಾರಣೆ ಮಾಡ್ಬೇಕು ಅದು ಅಲ್ಲಿ ಸ್ಥಳೀಯರು ಸಿಕ್ಕಿದ್ರೆ ನಮ್ಗೆ ಅದು ಕಾಣುತ್ತೆ ನಮ್ ನಾವು ಈ ರೀತಿ ಇರ್ಬೇಕಾದ್ರೆ ಇನ್ನು ಜನ ಸಾಮಾನ್ಯರ ಬಡವರ ಪಾಲೆ ಅದು ಹಳ್ಳಿಯಿಂದ ದೂರದಿಂದ ಗ್ರಾಮೀಣ ಪ್ರದೇಶಗಳಿಂದ ಅಲ್ಲ ಬರ್ತಾರೆ ಇಲ್ಲಾಡಿ ಸುತ್ತಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಅದು ಕೂಡ ಸರ್ಕಾರ ಇಲ್ಲಿ ಬಂದಾಗ ಒಂದಷ್ಟುಗಳು ಒಂದಷ್ಟುಗಳು ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳುವಂಥ ಜನಗಳ ಒಂದು ಮಧ್ಯವರ್ತಿಗಳ ಹಾವಳಿಗಳಲ್ಲಿ ಇಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಸರಿಯಾದ ಮಟ್ಟದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆಗ್ತಾ ಇಲ್ಲ ಬದಲು ಇಲ್ಲಿ ಖಾಸಗಿ ಕಂಪನಿಗಳೇ ಮಾರಿಬಿಟ್ಟಿದ್ದಾರೆ ಈ ರೀತಿಯಿಂದ ಆಗ್ತಿರುವುದು ಇದು ನಗರದ ಹಲವು ಪ್ರದೇಶಗಳನ್ನು ನೋಡ್ಬೋದು ಇದು ಪ್ರೈಮರಿ ಹಂತದಲ್ಲಿ ಇವರು ನಡೆಸಿಕೊಟ್ರೆ ಸರಿಯಾಗಿ ನಡೆಯುತ್ತೆ ಅದನ್ನು ಕಟ್ಟುನಿಟ್ಟಾಗಿ ಇವರು ಪಾಲ್ಗೊಳಿಸಬೇಕು ಅದೇ ನಿಟ್ಟಿನಲ್ಲಿ ನಮ್ಮ ಪಾಲಿಕೆಯವರು ಈಗ ಪಾಲಿಕೆಯವರು ಹಲವಾರು ವಿಚಾರದಲ್ಲಿ ನಗರದಲ್ಲಿ ಖಂಡಿತವಾಗ್ಲು ಖಂಡಿತವಾಗ್ಲಿ ಇದರಲ್ಲಿ ಹಲವಾರು ಕಡೆ ಇವರು ರೈಡ್ಗಳು ಮಾಡ್ತಾರೆ ಹಲವಾರು ಕಡೆಗಳನ್ನು ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಪಾಲಿಕೆ ಗೌರವ್ ಹಾಗೂ ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳಾಗಿರ್ಲಿ ಅದೇ ರೀತಿಯ ಅಧಿಕಾರಿಗಳು ಸ್ವಲ್ಪ ಇದರ ಮಟ್ಟಿಗೆ ನಾವು ಬಹಳಷ್ಟು ಇದು ಚಿಕ್ಕ ವಿಚಾರ ಆದ್ರೂ ಕೂಡ ಇದು ದೊಡ್ಡವಾದ ಪ್ರಭಾವವನ್ನು ಬೀರ್ತಾ ಇದೆ ಇದರ ಬಗ್ಗೆ ನಾವು ಸ್ವಲ್ಪ ಗಮನಾರ್ಹವಾದ ಒಂದು ಅಂಶವನ್ನು ಕೈಗೊಳ್ಳಬೇಕು ಕ್ರಮವಾದವರು ಕೈಗೊಳ್ಬೇಕು ಇಲ್ಲದಿದ್ರೆ ನಾಳಿದ್ದು ನಮ್ಮ ಹೆಸರನ್ನು ನಾವು ಕೆಡಿಸ್ಕೊಳ್ಬೇಕಾಗುತ್ತೆ ಇಲ್ಲದಿದ್ರೆ ದಿವಸ ಇಲ್ಲಿಂದ ಹಿಡಿದು ಇಡೀ ನಗರದ ಉದ್ದ ಭಾಗಕ್ಕೆ ಕೂಡ ನಾಳೆಯಿಂದ ಏನು ಗಳು ಬರುತ್ತೆ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಕೂಡ ಬರುತ್ತೆ ಇಲ್ಲಿ ಯಾವುದೇ ಶೈಕ್ಷಣಿಕ ಸ್ಥಳಗಳಾಗಿರ್ಲಿ ಯಾವುದೇ ವ್ಯವಸ್ಥೆಗಳಲ್ಲಿ ಬೇರೆ ಇತರ ವಿಚಾರಗಳಾಗಿರ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಅಂಶನೇ ಇರಲ್ಲ ಎಲ್ಲಿಗೆ ಇಲ್ಲಿ ಇನ್ನೊಂದು ಕಡೆ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಜನಗಳು ಕೂಡ ಅಷ್ಟೇ ಒಂದಷ್ಟು ನಾಯಕರುಗಳು ತಮ್ಮನ್ನು ತಮ್ಮ ಫೋಟೋಗಳನ್ನು ಬಿಂಬಿಸ್ಕೊಳ್ಳುವಂತ ವಿಚಾರ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಹಾಕೊಳ್ಳಿ ಆದ್ರೆ ಅದಕ್ಕ ಮಿತಿಗಳನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿರುವ ನಾಯಕರುಗಳು ಒಂದು ಜವಾಬ್ದಾರಿಯನ್ನು ನಾವು ಇಟ್ಕೊಳ್ಬೇಕು ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ ನಾವು ಪರಿಸರಕ್ಕೆ ಹಾನಿ ಆಗ್ಬಾರ್ದು ಯಾವ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಅಡೆತಡೆಗಳನ್ನ ಆಗ್ಬಾರ್ದು ಜನಪ್ರತಿನಿಧಿಗಳು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಾವು ಅರಿತುಕೊಳ್ಬೇಕು ಯಾವ ಜವಾಬ್ದಾರಿತವಾಗಿ ನಾವು ನಮ್ಮ ಸಮಾಜಕ್ಕೆ ಯಾವ ರೀತಿಯ ಒಂದು ಮಾಹಿತಿಯನ್ನು ಮೆಸೇಜ್ ಅನ್ನು ಕೊಡುವ ನಾವು ಈ ರೀತಿಯ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿದಿವಿ ನಾವು ಅದನ್ನೇ ಹಾಕ್ತಿದ್ದೀವ ಅಂತ ಯಾಕಂದ್ರೆ ಜನಪ್ರತಿನಿಧಿಗಳು ತಮ್ಮ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಿ ಇದೀಗ ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನ ಹಾಕುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಇದೀಗ ಜನರಿಂದಾಗಿದ್ದಂತಹ ಜನಪ್ರತಿನಿಧಿಗಳು ಜನರಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಗಮನವನ್ನ ಹರಿಸಬೇಕು ಆದ್ರೆ ಅವರೇ ಒಂದು ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಯಾಕೆ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇದೆ ಎಲ್ಲ ಕಡೆ ಇನ್ನಷ್ಟು ಚುನಾವಣೆಗಳ ಹತ್ರ ಬಂದಾಗ ಇನ್ನು ಮಂಗ್ಳೂರು ನಗರ ಕಾಣಲ್ಲ ನೀವು ಬರೀ ನೋಡಬೇಕಾಗುತ್ತೆ ಇನ್ನು ಬಹಳಷ್ಟು ಸಮಸ್ಯೆಗಳಲ್ಲಿ ನಾವು ಬೀಳ್ತೀವಿ ಯಾಕಂತ ಹೇಳಿದ್ರೆ ಇಷ್ಟು ಕಟ್ಟೋಗಳು ಬ್ಯಾನರ್ಗಳು ಎಲ್ಲಿ ಹೋಗುತ್ತೆ ನಮ್ಮ ಪರಿಸರದಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ ಪರಿಸರಗಳು ಇನ್ನಷ್ಟು ಇತ್ತೀಚಿಗೆ ನಾವು ಕಡಬಂದು ನದಿಯಲ್ಲಿ ಕಲುಷಿತ ಆಗಿದೆ ಆ ರೀತಿಯಲ್ಲಿ ಮೀನುಗಳಿಸುತ್ತಿವೆ ಪರಿಸರ ಹಾನಿಯಾಗಿದೆ ಇಲ್ಲಿ ನೋಡ್ಬೇಕಾದ್ರೆ ನಾವು ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಒಂದು 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 ರೀತಿಯ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಕೊಡ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಆದಷ್ಟು ಇಂಥ ಪ್ರಚಾರವನ್ನು ಜನಗಳ ಮನಸ್ಸಿನ ಗೆಲ್ಲುವ ಮೂಲಕ ಕಾರ್ಯೋನ್ಮುಖವಾಗಿ ನಾವು ಗೆ ಅದನ್ನ ಹೆಸರು ಪಡ್ಕೊಳ್ಬೇಕಾಗಿರೋದು ಇಂತಹ ಕಟ್ಟಡಗಳನ್ನು ನಾವು ಕಡಿಮೆ ಮಾಡೋಣ ಅಂತಹ ಒಂದು ಒಂದೇ ಹೊಸ ಹೊಸ ಒಂದು ದಾರಿ ಒಂದು ನಡೆಯುವಂಥ ಪ್ರಯತ್ನ ಜನಪ್ರತಿನಿಧಿಗಳಿಂದ ಆಗ್ಬೇಕೆನ್ನುವ ಒಂದು ಆಶಯ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಯಾಕಂತ ಹೇಳಿದ್ರೆ ಅವರು ಈ ಸಮಾಜದ ಮುಖವಾಣಿ ಅವರು ಈ ರೀತಿ ತನ್ನ ನಡೆ ಮಾಡುವ ಮೂಲಕ ಒಂದು ಸಮಾಜಕ್ಕೆ ಒಂದು ಆದರ್ಶ ಒಂದು ಒಂದು ಹೊಸ ಒಂದು ಪ್ರಯತ್ನವನ್ನು ತರ್ತೇವೆ ಯಾಕಂದ್ರೆ ನಾವು ಇವತ್ತು ಸ್ಮಾರ್ಟ್ ಸಿಟಿಯನ್ನು ನಡಬೇಕ ತರಬೇಕಾದ್ರೆ ಸ್ಮಾರ್ಟ್ ಸಿಟಿ ನಡಿಬೇಕಾದ್ರೆ ಜನಪ್ರತಿನಿಧಿಗಳ ಕೂಡ ಪ್ರಮುಖತೆ ಅಲ್ಲಿ ಎದ್ದು ಕಾಣ್ತಾ ಇದೆ ಅವರು ಈ ಈ ವಿಚಾರಗಳನ್ನು ಬದಲಾವಣೆ ತಂದಾಗ ಮಾತ್ರ ಜನಸಾಮಾನ್ಯರು ಕೂಡ ಇದನ್ನು ಬದಲಾವಣೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹಾಗೆ ಮತ್ತೊಂದು ಈಗಾಗಲೇ ನೀವು ಹೇಳಿದ್ರೆ ಈ ಸರ್ಕಾರಿ ಕಚೇರಿಗಳಲ್ಲಿ ಕಟೌಟ್ ಗಳಿರುತ್ತೆ ಮತ್ತೆ ದೊಡ್ಡ ದೊಡ್ಡ ಕೆಲವೊಂದಿಷ್ಟು ಆಫೀಸ್ ಗಳ ಹತ್ತಿರ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಹಾಕ್ತಾರೆ ಅಂತದ್ದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ ಈಗ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಒಂದು ಬಸ್ ಸ್ಟಾಪ್ ಗಳ ವ್ಯವಸ್ಥೆ ಕೂಡ ಬಹಳ ಮುಖ್ಯವಾಗಿ ಹಾಕ್ಬೇಕಾಗ್ತದೆ ಆದ್ರೆ ಈಗಿರುವಂತಹ ಕೆಲವೊಂದಿಷ್ಟು ಬಸ್ ಸ್ಟಾಪ್ ಗಳನ್ನ ತೆಗೆದು ಅದೀಗ ಚಿಕ್ಕಪುಟ್ಟ ಬಸ್ ಸ್ಟಾಪ್ ನ್ನ ಮಾಡಿದರೆ ಆದ್ರೆ ಅದ್ರ ಮೇಲೂ ಕೂಡ ಇಂತಹ ಕಟೌಟ್ ಗಳು ರಾರಂಭಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಗಮನಿಸುದಾದ್ರೆ ಕೆಲವು ಬಸ್ ಸ್ಟಾಪ್ ಗಳಲ್ಲಿ ಜನರಿಗೆ ಅದು ಉಪಯೋಗ ಆಗ್ತಾ ಇಲ್ಲ ಅದೇ ಈ ಕಟೌಟ್ ಗಳಿಗೆ ಮತ್ತೆ ಜಾಹೀರಾತಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದೆ ನಿಜ ಮೇಡಮ್ ಕೆಲವೊಂದ್ ಕಡೆ ನೋಡಬಿಡ್ಬಹುದು ಇದು ನಾವು ಮಂಗಳೂರಿನ ಮಹಾನಗರ ಪಾಲಿಕೆಯ ಅಂಡರ್ ಕಾಣ್ತಿದ್ದೆ ಬೇರೆ ಬೆಂಗಳೂರಲ್ಲಿ ಕೂಡ ನೋಡಿದ್ದೀನಿ ಅಂದ್ರೆ ಸರ್ಕಾರಕ್ಕೆ ಒಂದು ಆರ್ಥಿಕ ಒಂದು ಸಂಪನ್ಮೂಲ ಕ್ರೋಢೀಕರಣ ವ್ಯವಸ್ಥೆಯ ಮಟ್ಟದಲ್ಲಿ ಇವರು ರಸ್ತೆಯಲ್ಲಿ ಬಸ್ ನಿಲ್ದಾಣಗಳಲ್ಲಾಗಿರ್ಲಿ ಮಿನ್ನಿತರ ನಿಲ್ದಾಣಗಳಲ್ಲಾಗಿರ್ಲಿ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕು ಅಂತ ಹೇಳ್ತಾರೆ ಈಗ ನಾನೇ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೆ ಎಸ್ಆರ್ಟಿಸಿ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅದೇ ಒಂದು ಆಟೋದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅವರನ್ನು ಹಿಡಿದು ಫೈನ್ ಆಗ್ತಾರೆ ಹಾಗಾದ್ರೆ ಸರ್ಕಾರ ಮಾಡಬಹುದು ಜನಪ್ರತಿನಿಧಿಗಳಿಲ್ಲ ಅಲ್ಲ ಇಲ್ಲಿ ಜನಸಾಮಾನ್ಯರು ಬಡ ವರ್ಗದ ಜನಸಾಮಾನ್ಯರು ಆಟೋ ರಿಕ್ಷಾಗಳಲ್ಲಿ ಇನ್ನಿತರ ವಾಹನಗಳಲ್ಲಿ ಹಾಕಿದರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಹಾಗಾದ್ರೆ ಜನರಿಗೊಂದು ಒಂದು ಕಾನೂನು ಸರ್ಕಾರಕ್ಕೊಂದು ಕಾನೂನು ಅಂತೇಳುವ ಒಂದು ಒಂದು ಕಣ್ಣಿಗೆ ಬೆನ್ನೆ ಮತ್ತೊಂದು ಸುಣ್ಣ ಹಚ್ಚುವಂತ ಒಂದು ಪ್ರಯತ್ನ ಒಂದು ಜನಸಾಮಾನ್ಯರಿಗೆ ಒಂದು ಕೇಳಿ ಬರ್ತಾ ಇದೆ ಒಂದು ಎಲ್ಲ ಕಡೆ ಒಂದೇ ರೀತಿಯ ಒಂದು ಕಾನೂನು ಇಡಬೇಕು ಇಲ್ಲಿ ಎರಡೆರಡು ರೀತಿಯ ಕಾನೂನುಗಳು ಪ್ರಯೋಗವಾಗ್ತಿದೆ ಅದೇ ರೀತಿ ಈಗ ಬಸ್ ನಿಲ್ದಾಣಗಳಲ್ಲಿ ಜಾಹೀರಾತು ಯಾವ ರೀತಿ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಇವರು ಸಂಪನ್ಮೂಲದ ಕ್ರೋಢೀಕರಣ ಅಂತ ಹೇಳ್ತೀರಿ ಈ ಸಂಪನ್ಮೂಲದ ಕ್ರೋಢೀಕರಣವನ್ನು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಇವರು ಮಾಡಿದ್ರೆ ಪಾಲಿಕೆಯವರು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮಾಡಿದ್ರೆ ಇಲ್ಲಿರುವಂತಹ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಗಟ್ಟುಗಟ್ಟಲೆ ಆದಾಯಗಳನ್ನು ಜಿಲ್ಲಾಡಳಿತ ಪಡಿಬಹುದು ಆದ್ರೆ ಇವರ ನಿರ್ಲಕ್ಷ್ಯದಿಂದ ನಾಟ್ ಈವನ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಹಾಕಿರೋ ಬ್ಯಾನರ್ಗಳಿಂದ ದುಡ್ಡು ವಸೂಲಾಗಲಿಲ್ಲ ಅನಿವಾರ್ಯತೆ ಇಲ್ಲ ಪರ್ಮಿಷನ್ ಇಲ್ಲದಿದ್ರು ಕೊಟ್ಟಂತ ಸಂದರ್ಭ ಯಾಕೆ ಅನಿವಾರ್ಯ ಈ ಮಂಗಳೂರಿನ ನಮಗೆ ಇಷ್ಟು ಅನಿವಾರ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ನನ್ನ ಹತ್ರ ಇದೆ ಯಾಕಂತ ಹೇಳಿದ್ರೆ ನಾವು ಈ ಸಂದರ್ಭದಲ್ಲಿ ನಮ್ಮ ಸೌಂದರ್ಯವನ್ನು ನಮ್ಮ ಹೆಸರನ್ನು ನಾವು ಕಳ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದೀವಿ ನಿಜ ಕಳ್ಕೊಳ್ಳೋ ಹಂತಕ್ಕೆ ಬರ್ತಾ ಇದೆ ಮತ್ತೆ ನಮ್ಮ ಪಾಲಿಕೆಯಲ್ಲಿ ಕೂಡ ಅಷ್ಟೇ ನಮ್ಮ ಜಿಲ್ಲಾಡಳಿತ ಕೂಡ ಅಷ್ಟೇ ನಮ್ಮ ಆ ಆದಾಯವನ್ನು ತಮಗೆ ಏನ್ ಬರ್ಬೇಕು ಯಾವ ರೀತಿಯಲ್ಲಿ ಬರ್ಬೇಕು ಅದಕ್ಕೊಂದು ನಿರ್ದಿಷ್ಟ ಪ್ರದೇಶಗಳಿದೆ ಒಂದು ಒಂದು ನಿರ್ದಿಷ್ಟ ಸ್ಥಳಗಳು ಕೂಡ ಇದೆ ತೊಂದರೆ ಆಗಬಾರ್ದು ಉಪಯೋಗ ಆಗುವ ರೀತಿಯಲ್ಲಿ ಆ ಮಾಹಿತಿಗಳು ರವಾನೆ ಆಗುವ ರೀತಿಯಲ್ಲಿ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಹೈಟೆನ್ಷನ್ ವೈರ್ಗಡಗಳ ಮೇಲೆ ರಾಜ ಹೋಗ್ತಿದ್ರು ಕೂಡ ಅದ್ರ ಮೇಲೆ ಅದರ ಹತ್ರ ಕೂಡ ಹಾಕ್ತಾ ಇರ್ತಾರೆ ಅಲ್ಲಿ ಏನಾದ್ರೆ ಹೆಚ್ಚು ಕಡಿಮೆ ಆಗಿ ಅವಘಡಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಪ್ರಾಣವನ್ನು ಕಳ್ಕೊಂಡ್ರೆ ಯಾರ ಜವಾಬ್ದಾರಿ ನಾಳೆ ಪ್ರಾಣವನ್ನು ಕಳ್ಕೊಂಡ್ರೆ ಅದಕ್ಕೆ ಪರಿಹಾರ ನಿಧಿಯಾ ಅಂತ ಹೇಳಿ ಅದಕ್ಕೆ ಹೋರಾಟಗಳು ನಡೆಯುತ್ತೆ ಅದಕ್ಕಿಂತ ಮೊದಲು ಯಾಕೆ ಇಲಾಖೆಗಳು ಎಚ್ಚೆತ್ತುಕೊಳ್ತಿಲ್ಲ ನಾನು ಈಗಾಗಲೇ ನಮ್ಮ ನಗರದಲ್ಲಿ ಎಲ್ಲಾ ಕಡೆ ನೋಡಬೇಕು ದೊಡ್ಡ ದೊಡ್ಡ ಯಾವುದೊಂದು ಘಟನೆ ನಡೆದ ನಂತರ ಪರಿಹಾರಕ್ಕೋಸ್ಕರ ಪ್ರಯತ್ನಗಳಾಗ್ತಾ ಇರುತ್ತೆ ಆದ್ರೆ ಅದ್ರ ಮುಂದ್ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳುವಂತಹ ಪ್ರಯತ್ನವನ್ನ ಯಾರು ಕೂಡ ಮಾಡ್ತಾ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಅದೇ ನಾನು ಹೇಳ್ತಿರೋದು ಎಲ್ಲ ಒಂದು ಆಸಟೆಯನ್ನು ಕಾಣ್ತಾ ಇದ್ದಾರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸುವ ಮಟ್ಟದಲ್ಲಿ ವೈಫಲ್ಯತೆ ಎದ್ದು ಕಾಣ್ತಿದೆ ನಾನು ಅದಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಂಬಂಧಪಟ್ಟ ಇಲಾಖೆಯವರು ಸರಿಯಾದ ಇರ್ತಿದ್ರೆ ಇಲ್ಲಿ ನಾಳೆ ಯಾರು ಬೇಕಿದ್ರೆ ದುಡ್ಡಿದ್ದವರು ನಮ್ಮ ಹೆಸರುಗಳನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾಕಬಹುದು ಯಾರ ಪರ್ಮಿಷನ್ ಬೇಕಾಗಿಲ್ಲ ಒಬ್ರು ಬಡವರು ಹಾಕಿದ್ರೆ ನಾಳೆ ಬಂದ ಒಂದು ವಾರದಲ್ಲಿ ತಗೊಂಡು ಹೋಗ್ತಾರೆ ಆದ್ರೆ ಅದನ್ನ ಹೋಗಿ ವ್ಯವಸ್ಥೆ ಕೂಡ ಈಗ ಇಲ್ಲ ಈಗಿಲ್ಲ ಅದು ವ್ಯವಸ್ಥೆ ಕೂಡ ಈಗ ಇಲ್ಲ ಹಾಗೆ ಇರ್ಬೇಕಾದ ಮಟ್ಟದಲ್ಲಿ ನಾವಷ್ಟು ಬಹಳ ಪ್ರಾಮುಖ್ಯತೆಯನ್ನು ಬಿಡ್ಕೊಳ್ಳೋಲ್ಲ ಯಾಕಂದ್ರೆ ಈಗ ನಾವು ಶಾಲಾ ಕಾಲೇಜುಗಳನ್ನ ನಾವು ಬಾರ್ಡರ್ಗಳನ್ನ ನೋಡೋಣ ಎಲ್ಲಾ ಪ್ರದೇಶಗಳ ನಾವು ಒಂದು ರೌಂಡ್ ಬಂದ್ರೆ ಶಾಲೆಗಳ ಹೊರಭಾಗದಲ್ಲಿ ಆಗಿರ್ಲಿ ಕಾಲೇಜುಗಳ ಹೊರಭಾಗದಲ್ಲಿ ಒಂದು ಪೋಸ್ಟರ್ ಹಾಕ್ತಾರೆ ಈ ಸಿನಿಮಾಗಳ ಪೋಸ್ಟರ್ ಹಾಕ್ತಾರೆ ಈ ಸ್ವಲ್ಪ ಅಡಲ್ಟ್ ಮೂವಿಗಳ ಗಳ ಪೋಸ್ಟರ್ ಹಾಕ್ತಾರೆ ಇದು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ ಈಗ ಇತ್ತೀಚಿನ ಚಿಕ್ಕ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಬ್ರೂವೆಲ್ ಗೇಮ್ ಅಲ್ಲೇ ನಾವು ಕಾಣಬಹುದು ಒಂದು ಡಿಜಿಟಲ್ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ದೊಡ್ಡ ಅನಾಹುತವನ್ನು ತಂದಿದೆಯೋ ಆ ರೀತಿ ಪೋಸ್ಟರ್ಗಳು ಅಷ್ಟೇ ಪ್ರಭಾವಿತರಾಗ್ತಾರೆ ಮಕ್ಕಳು ಅವರ ಮನಸ್ಸಿನ ಮೇಲೆ ಪ್ರಭಾವಿತರಾಗ್ತಾರೆ ಈ ರೀತಿಯ ಒಂದು ಕಟ್ಟಡ ನಾನು ಒಂದು ಮಟ್ಟ ಹಂತದಲ್ಲಿ ಹೇಳ್ಬೇಕಾದ್ರೆ ನಿಜವಾಗ್ಲು ನಿಜವಾಗ್ಲು ಇದಕ್ಕೊಂದು ಕಾರಣ ಆಗ್ತಿರ್ತದೆ ಯಾಕಂದ್ರೆ ನಾವು ನೋಡಿದಂತ ಪರಿಸರ ಇದು ಮಂಗಳೂರು ಇಲ್ಲಿ ನಾನು ಹೇಳಬೇಕಾದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಶಿಕ್ಷಣ ಇಲಾಖೆಯವರು ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರೆ ಯಾರು ಹಾಕ್ತಾರೆ ಪೋಸ್ಟರ್ಸ್ ಯಾರು ಹಾಕ್ತಾರೆ ಯಾರೇ ಕಟ್ಔಟ್ ಗಳಾಗ್ಲಾ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅವ್ರ ಮೇಲೆ ಕಾನೂನು ಕ್ರಮಗಳಾಗ್ಲಿ ಅವರ ಮೇಲೆ ಕಠಿಣವಾದ ಕ್ರಮಗಳನ್ನು ಜರುಗಿಸಿದ್ರೆ ನಾಳೆ ಇನ್ನಂತಹ ಹಂತಗಳು ಕಡಿಮೆ ಆಗುತ್ತೆ ಇಲ್ಲಿ ಶಿಕ್ಷಣ ಇಲಾಖೆಯವರು ಕೂಡ ಜವಾಬ್ದಾರಿ ಇದೆ ಅವ್ರು ಕೂಡ ಇನ್ಸ್ಪೆಕ್ಷನ್ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಾವು ಕಾಣಬಹುದು ಯಾವ ರೀತಿ ಇನ್ಸ್ಪೆಕ್ಷನ್ ಈಗ ಇಷ್ಟಷ್ಟಿಗೆ ಅನಾಹುತಗಳು ಶಿಕ್ಷಣ ಇಲಾಖೆಯಲ್ಲಿ ಆಗ್ತಿದೆ ಅವ್ರು ಯಾವ್ದು ಇನ್ಸ್ಪೆಕ್ಷನ್ ನನಗ್ ಕಾಣ್ತಿಲ್ಲ ಈ ರೀತಿಯ ಬಗ್ಗೆ ಕಠಿಣ ಕ್ರಮಗಳು ಅದೇ ರೀತಿ ಸರ್ಕಾರಿ ಕಚೇರಿಯಲ್ಲಿರುವಂತಹ ಸರಕಾರಿ ಜವಾಬ್ದಾರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ನಡಿಬೇಕು ಮೇಡಮ್ ಇಲ್ಲದಿದ್ದರೆ ನಾವು ಸ್ಮಾರ್ಟ್ ಸಿಟಿ ಅಲ್ಲ ಸ್ಮಾರ್ಟ್ ಸಿಟಿ ಇನ್ನೂ ಆ ಸ್ಮಾರ್ಟ್ ಸಿಟಿ ಬೇರೆ ಸಿಟಿಗಳಲ್ಲಿ ನಡೆದು ಕೂಡ ಮಂಗಳೂರಲ್ಲಿ ನಡೆಯುವ ನಾವು ಕಷ್ಟ ಹೌದು ಹೌದು ನಿಜ ಹಾಗೆ ಮತ್ತೊಂದು ಕಡೆ ನಾವು ಈಗಾಗಲೇ ಗಮನಿಸ್ತೀವಿ ಈ ಗಳನ್ನ ಹಾಕಿರ್ತಾರೆ ಅದನ್ನ ತೆಗೆಯುವುದಿಲ್ಲ ಅದಾದ ನಂತರ ಅದನ್ನ ಎಲ್ಲೂ ಕೂಡ ಅಂದ್ರೆ ಅಲ್ಲಿ ಇಲ್ಲಿ ಬಿಸಾಕುವಂತದ್ದು ಈ ರೀತಿ ವ್ಯವಸ್ಥೆಗಳಾಗುತ್ತೆ ಒಂದು ಕಡೆ ನಾವು ನೋಡ್ತೇವೆ ಮಂಗಳೂರು ಸ್ವಚ್ಛ ಮುಕ್ತ ಸ್ವಚ್ಛ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತೆ ಆ ರೀತಿ ಒಂದು ಇರುವಂತದ್ದು ಆದರೆ ಆ ನಿಟ್ಟಿನಲ್ಲಿ ಸ್ವಚ್ಛತೆ ಕೂಡ ಇಲ್ಲ ಅಂತ ಹೇಳಿದ್ರೆ ಹೇಗೆ ಆ ಒಂದು ಸ್ಮಾರ್ಟ್ ಸಿಟಿ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮೇಡಮ್ ಇಲ್ಲಿ ಇನ್ನೊಂದು ವಿಚಾರ ನೀವು ಹೇಳಿದಾಗ ಅಲ್ಲಲ್ಲಿ ಬಿಸಾಕ್ತಾರೆ ಅಲ್ಲಲ್ಲಿ ಹಾಕುವ ವಿಚಾರದಲ್ಲಿ ನಾವು ಈಗಾಗಲೇ ಕೆಲವೊಂದು ಠಾಣೆಗಳಲ್ಲಿ ಪ್ರಕರಣ ಕೊಡೋದು ದಾಖಲಾಗಿದೆ ಯಾಕಂತ ಹೇಳಿದ್ರೆ ಈ ಕಟ್ಔಟ್ ಹಾಕುವ ವಿಚಾರದಲ್ಲಿ ಈ ಪರ್ಮಿಷನ್ ಕೊಡಲ್ಲ ಈ ಪರ್ಮಿಷನ್ ಕೊಡಲ್ಲ ಅಂತ ಹೇಳೋ ಅದಕ್ಕಿಂತ ಮೊದಲಾಗಿ ಪರ್ಮಿಷನ್ನೇ ತಗೊಳ್ಳಲ್ಲ ಪರ್ಮಿಷನ್ ತಗೊಳ್ಳಲ್ಲ ಎಷ್ಟೋ ವಿಚಾರಗಳಲ್ಲಿ ನಾವು ಪ್ರಕರಣಗಳು ಠಾಣೆಯ ಮೆಟ್ಟಲತ್ತಿದೆ ಪ್ರಕರಣಗಳು ಒಂದು ದುರಂತವನ್ನು ಸಂಭವಿಸಿ ದುರಂತ ಹಂತಕ್ಕೆ ಹೋಗಿದೆ ದುರಂತದ ಹಂತಕ್ಕೆ ಹೋಗಿದೆ ಹೇಳಿದ್ರೆ ಇಲ್ಲಿ ಇಲ್ಲಿ ಎಲ್ಲ ಒಂದು ಕಡೆ ಪರಸ್ಪರ ಕೈ ಹಾಕುವುದು ಎಲ್ಲ ಒಂದು ಎರಡು ತಂಡಗಳ ಜಗಳ ಕಟೌಟ್ ಹಾಕುದಕ್ಕೆ ಕೂಡ ಸ್ಥಳಗಳಲ್ಲಿ ಕೂಡ ಒಂದು ಒಂದು ಹಂತದ ರಾಜಕೀಯಗಳು ಅಲ್ಲಿಂತ ವ್ಯವಸ್ಥೆ ಇಂಥವುಗಳಲ್ಲಿ ಹೂಗಳಲ್ಲಿ ಅವಕಾಶನೇ ಕೊಡದೇ ಇದ್ರೆ ಇಂಥವುಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳಗಳನ್ನು ನಿಗದಿಪಡಿಸಿದ್ರೆ ಇಂಥ ವ್ಯವಸ್ಥೆಗಳು ಆಗ್ತಿರ್ಲಿಲ್ಲ ಈ ಕಟ್ಔಟ್ ವಿಚಾರದಲ್ಲಿ ಬಹಳಷ್ಟು ಒಂದು ಕಡೆ ಈಗಿನ ಪೈಪೋಟಿಗಳು ನಡೀತಾ ಇದೆ ಈಗ ಪೈಪೋಟಿಗಳು ಅವರೊಂದು ಕಟೌಟ್ ಹಾಕಿದ್ರೆ ನಾನು ನಾಲ್ಕು ಹಾಕ್ತೀನಿ ಇವರು ಹಾಕಿದ್ರೆ ಇಪ್ಪತ್ತೀನಿ ಮಂಗ್ಳೂರ್ನಗ್ರಲ್ಲ ಚಿಕ್ಕ ಹೌದೌದು ಈ ರೀತಿ ನಡೀತಾ ಇದೆ ಇದನ್ನೆಲ್ಲ ಕಡಿವಾಣ ಹಾಕುವ ಒಂದು ವ್ಯವಸ್ಥೆ ಬೇಕಾಗಿದೆ ಇದಕ್ಕೊಂದು ಸಾಧ್ಯದ ಮಟ್ಟಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿ ಒಂದು ಕಡೆಯ ಹಂತಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಬಹಳ ಒಂದು ದುರಂತ ನಾವು ಕೂಡ ಕಟೌಟ್ಗಳಲ್ಲಿಯೂ ಕೂಡ ಒಂದು ಸ್ಪರ್ಧಾತ್ಮಕತೆ ನಡೀತಾ ಇದೆ ಹಾಂ ಖಂಡಿತವಾಗಲೂ ಇಲ್ಲಿ ಕಟ್ಟಡಗಳು ಕಮರ್ಷಿಯಲೈಸ್ ಆಗಿಬಿಟ್ಟಿದೆ ಈಗ ಒಂದು ಇನ್ನು 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 ನೋಡಿ ಇನ್ನೊಂದು ಸ್ವಲ್ಪ ಹಬ್ಬಗಳು ಬಂದಾಗ ಇಲ್ಲ ಇನ್ನ ಇನ್ನೊಂದು ರಾಜಕೀಯ ವ್ಯವಸ್ಥೆಗಳು ಬಂದಾಗ ಇನ್ನಷ್ಟು ಕಮರ್ಷಿಯಲ್ ರೇಟ್ಗಳಲ್ಲಿ ಈಗ ನಾನು ಹೇಳಿದ್ದೀನಿ ಈಗಾಗಲೇ ಮಾರ್ಕೊಂಡು ಬಿಟ್ಟಿದ್ದಾರೆ ಸರ್ಕಾರಿ ಕಚೇರಿಯ ಸ್ಥಳಗಳಲ್ಲಿ ಪ್ರೈವೇಟ್ ಅವರಿಗೆ ಟೆಂಡರ್ ಕೊಟ್ಟು ಮಾರ್ಕೊಂಡು ಬಿಟ್ಟಿದ್ದಾರೆ ಆ ಸ್ಥಳಗಳನ್ನು ಇನ್ನು ಅವುಗಳು ಪೈಪೋಟಿಗೆ ಕಾರಣ ಆಗುತ್ತೆ ಇಂಥ ಪೈಪೋಟಿಗಳು ನಮಗೆ ಬೇಕಾಗಿರೋದು ನಮಗೆ ಜನಸಾಮಾನ್ಯರಿಗೆ ಸಿಗಬೇಕಾದ ಒಳ್ಳೆಯ ವಿಚಾರಗಳುಚ ಮಾಹಿತಿಗಳು ಅದೊಂದು ಸಂ ಒಂದು ಸಂಕ್ಷಿಪ್ತ ವಿಚಾರಧಾರೆಗಳಲ್ಲಿ ಬರಬೇಕು ಒಂದಿಷ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಇರಬೇಕು ಮಂಗಳೂರು ಒಂದು ಸುಂದರ ನಗರವಾಗಿ ಕಾಣಬೇಕೆನ್ನುವ ಒಂದು ಮಟ್ಟ ಆ ಹಂತದಲ್ಲಿ ನಾವು ನಾವು ದೃಷ್ಟಿಕೋನದಲ್ಲಿ ನಾವು ನೋಡ್ತಿದ್ದೇವೆ ಹೊರತು ನಮಗೆ ಈ ರೀತಿಯ ಸ್ಪರ್ಧಾತ್ಮಕ ಮತ್ತು ಬೇಡದ ವಿಚಾರಗಳಲ್ಲಿ ಕಾಂಪಿಟೇಷನ್ಗಳನ್ನು ಹಾಕುವಂತಹ ಕಟೌಟ್ಗಳು ನಮಗೆ ಬೇಕಾಗಿಲ್ಲ ನಗರದ ಸೌಂದರ್ಯವನ್ನು ವೃದ್ಧಿಸುವಂತ ಇರಬೇಕು ಹೊರತು ಅದಕ್ಕೆ ಅಡೆಪಡೆ ಅಡೆತಡೆ ಆಗುವಂತೆ ಇರಬಾರ್ದು ಇಲ್ಲಿ ನಾವು ಒಂದು ಹೇಳಿದ ಹೇಳಿದಾಗ ವಿಚಾರ ಇಲ್ಲಿ ಇವಾಗ್ಲೂ ಅಷ್ಟೇ ನಾವೇನು ಅಂಬೇಡ್ಕರ್ ಸರ್ಕಲ್ ಜ್ಯೋತಿ ವೃತ್ತ ಅಂತ ಹೇಳ್ತೀವಿ ಈಗಲೇ ನಾವ್ ಅಲ್ಲಿ ಹೋಗಿ ನೋಡಿದ್ರು ಕೂಡ ಈಗಲೇ ನಾವು ಹೋಗಿ ನೋಡಿದ್ರು ಕೂಡ ಅಲ್ಲಿ ಎಲ್ಲಿ ಕೂಡ ಬೋರ್ಡ್ ಕಾಣಲ್ಲ ಶಿವರಾಮ ಶಿವರಾಮ ಕಾರ ಅಂತ ರಸ್ತೆ ಅಂತ ಇದೆ ಅಲ್ಲಿ ಹೋಗಿ ನೋಡಿ ನಾವು ನೋಡಿದ್ರು ಕೂಡ ಅಲ್ಲಿ ಅನ್ನುವಂತ ಎಷ್ಟೋ ರೀತಿ ನಿಜ ನಿಜವಾಗ್ಲೂ ಮೇಡಮ್ ಅಲ್ಲಿ ಅಲ್ಲಿ ಗೊತ್ತೇ ಆಗಲ್ಲ ಯಾರು ಹೊಸಬ್ರು ಬಂದ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಬಂದ್ ನಿಂತ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ ಹೇಳಿ ಅಲ್ಲಿ ಶಿವರಾಮ ಕಾರಂತ ರಸ್ತೆ ಅಂತ ಇದೆ ಅಲ್ಲಿ ಹೋಗಿ ಅದರ ಬೋರ್ಡನ್ನು ನೋಡಿದ್ರು ಕೂಡ ಅಲ್ಲಿ ಕಾರಂತ ರಸ್ತೆ ಅಂತ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಅಂದ್ರೆ ಹೊಸೊಬ್ರು ಬರುವವರಿಗೆ ನಾವು ಒಂದು ನಗರಕ್ಕೆ ಹೋದಾಗ ನಾವು ಒಂದು ಪರಿಸರಕ್ಕೆ ಹೋದಾಗ ನಾವು ಒಂದು ಪ್ರದೇಶಕ್ಕೆ ಹೋದಾಗ ನಾವಲ್ಲಿ ಒಂದು ಹೊಸ ಅನುಭವವನ್ನು ಪಡೀಲಿಕ್ಕೆ ಹೋಗ್ತೀವಿ ಆ ಅನುಭವಗಳು ನಮಗೆ ಕಹಿ ಅನುಭವಗಳಾದಾಗ ನಾವು ನಮ್ಮ ಆಟೋಮ್ಯಾಟಿಕ್ ಆಗಿ ನಮ್ಮ ಗೌರವ ನಾವಿಲ್ಲಿ ಕಳ್ಕೊಳ್ತಿದ್ದೀವಿ ಇದಕ್ಕೆ ನಾನು ಜನ ನಾವು ಜನಸಾಮಾನ್ಯರಲ್ಲಿ ಕೂಡ ಒಂದು 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 ಹಂತದಲ್ಲಿ ಒಂದು ಬದಲಾವಣೆ ಕೂಡ ಬೇಕಾಗಿದೆ ನಾವು ಹಾಕುವ ವ್ಯವಸ್ಥೆಯನ್ನು ಕೂಡ ನಾವು ನೋಡಿಕೊಂಡು ಹಾಕಬೇಕಾ ನಾವು ಈ ಮಟ್ಟದಲ್ಲಿ ಬೇಕಾಗಿದ್ಯಾ ಅಂತ ಒಂದು ವಿಚಾರಕ್ಕೆ ನಾವು ಕೂಡ ಬರಬೇಕು ಇಲ್ಲವಾಗಿದ್ದಲ್ಲಿ ನಾವು ಈ ಹಂತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಕಷ್ಟ ಇದೆ ಎರಡು ಕೈ ಚೇರಿದ್ರೆ ಮಾತು ಚಪ್ಪಳ ಎನ್ನುವ ಮಟ್ಟದಲ್ಲಿ ನಾವು ಜನಸಾಮಾನ್ಯರು ಹಾಗೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಅರಿತುಕೊಳ್ಬೇಕು ಅದನ್ನು ನಿರ್ದಿಷ್ಟಗೊಳಿಸಿ ಅದನ್ನು ಇನ್ನಷ್ಟು ಕಡಿವಾಣ ಹಾಕುವಲ್ಲಿ ಅವರು ಪ್ರಯತ್ನ ಮಾಡಬೇಕು ಇಲ್ಲ ಬಹಳ ಕಷ್ಟಗಳು ಈ ವಿಚಾರಗಳನ್ನು ನೀವು ಹೇಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಜಾಹೀರಾತು ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಮಂಗಳೂರು ಒಂದು ಕಡೆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಇನ್ನೊಂದು ಕಡೆ ಸಾಕಷ್ಟು ಪ್ರವಾಸಿಗರು ಕೂಡ ಹರಿದು ಬರ್ತಾರೆ ಆದರೆ ಈ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ನಮ್ಮ ಪ್ರಕೃತಿಯ ಸೌಂದರ್ಯವನ್ನ ಹಾಳು ಮಾಡುವಂತಹ ಸಾಕಷ್ಟು ರೀತಿಯ ಜಾಹೀರಾತುಗಳು ರಾರಾಜಿಸ್ತಾ ಇದೆ ಆ ನಿಟ್ಟಿನಲ್ಲಿ ಇದರ ಬಗ್ಗೆ ಒಂದು ಕಠಿಣವಾದಂತಹ ಕ್ರಮ ಜರುಗಿಸುವಂತಹ ಪ್ರಯತ್ನ ಕೂಡ ಆಗಬೇಕಾಗ್ತದೆ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಪ್ರಯತ್ನ ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು ಎಸ್ ಸೊ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಒಂದು ಸ್ಮಾರ್ಟ್ ಸಿಟಿ ಒಂದು ಕಡೆ ಇನ್ನೊಂದು ಕಡೆ ಪ್ರವಾಸಿಗರು ಹರಿದು ಬರ್ತಾರೆ ಒಂದು ಸೌಂದರ್ಯ ಕೂಡ ಕಾಪಾಡಬೇಕು ಜೊತೆಗೆ ನಮ್ಮದು ಒಂದು ಸಾಂಸ್ಕೃತಿಕಲ್ಲಿ ನಾವು ಹೆಚ್ಚಿನ ಒಂದು ಆದ್ಯತೆ ಕೂಡ ನೀಡಬೇಕಾಗ್ತದೆ ಆದ್ರೆ ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸಬಹುದು ಎಷ್ಟೋ ರೀತಿಯ ಈ ಕಟೌಟ್ಗಳು ಅಪಾಯಕ್ಕೂ ಕೂಡ ಒಂದು ಕಡೆ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಯಾಕಂದ್ರೆ ಈ ಕಟೌಟ್ ಹಾಕೋದ್ರಿಂದ ಹಾಕೋದ್ರಿಂದ ಕೆಲವೊಂದಿಷ್ಟು ವಾಹನಗಳು ಬಂದಾಗ ಅಥವಾ ಮುಂದೆ ಕಡೆಯಿಂದ ಬರುವಂತಹ ವಾಹನಗಳು ಗೊತ್ತಾಗುವುದಿಲ್ಲ ಆ ಸಮಯದಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಇದರಿಂದ ಸಂಭವಿಸುತ್ತ ಈ ಈ ವಿಚಾರದಲ್ಲಿ ಒಂದು ಕಳೆದ ಒಂದು ಸಂದರ್ಭ ಅವಕಾಶದಲ್ಲಿ ನಾವು ಕೂಡ ಮಾತಾಡಿದೀವಿ ಯಾಕಂತ ಹೇಳಿದ್ರೆ ಮಂಗಳೂರು ನಗರದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ ವಿಭಾಗದಲ್ಲಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಕೂಡ ಬಹಳಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನು ಅವರು ಕ್ರಮಗಳನ್ನು ಅವರು ಕೂಡ ಕೈಗೊಳ್ಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಈ ಕಟೌಟ್ಗಳ ವಿಚಾರದಲ್ಲಿ ರಸ್ತೆ ಮಧ್ಯದಲ್ಲಿ ಆಗ್ತಾರೆ ಈ ರಸ್ತೆ ಮಧ್ಯದಲ್ಲಿ ಹಾಕುವ ಕಟೌಟ್ಗಳಿಂದ ಆ ಕಡೆ ಬರುವಂತ ರಾತ್ರಿಯಲ್ಲಿ ವಾಹನಗಳು ಕಾಣ್ತಾ ಇಲ್ಲ ಈ ಕಟ್ಟೋಟ್ಗಳು ಹಾಕ್ತಾನೆ ಹೋಗ್ತಾರೆ ಅದನ್ನ ಕೇಳುವವರೇ ವ್ಯವಸ್ಥೆನೇ ಇಲ್ಲ ಈ ಹಾಕುವ ವ್ಯವಸ್ಥೆಯಿಂದ ಎಷ್ಟೋ ಅಪಘಾತಗಳು ಕೂಡ ನಡೆದಿದೆ ಯೂಟರ್ನ್ಗಳಾಗಿರ್ಲಿ ಬರುವಂತಹ ವಿಭಜಕಗಳಾಗಿರ್ಲಿ ಬೇ ಬಹಳಷ್ಟು ವಿಚಾರಗಳಲ್ಲಿ ಆಗ್ಲಿಲ್ಲ ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಈಗಾಗ್ಲೇ ಬರ್ತಾ ಇದೆ ಇನ್ನು ಹೀಗಾಗಿ ಬಂದಿದೆ ಈ ರೀತಿಯ ವ್ಯವಸ್ಥೆ ಎಲ್ಲ ಒಂದು ಕಡೆ ನಾನು ಪೊಲೀಸ್ ಇಲಾಖೆ ಕೂಡ ನಾನು ಟ್ರಾಫಿಕ್ ವಿಭಾಗದಲ್ಲಿ ಕೂಡ ಅವ್ರು ಕೂಡ ಒಂದು ಸ್ವಲ್ಪ ಇದರ ಬಗ್ಗೆ ಸೂಕ್ಷ್ಮತೆಯನ್ನು ಅವ್ರು ಕೂಡ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದೆ ಆಗಬೇಕು ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಹಾಕುವವರ ಯಾರು ಆಯೋಜಕರಿದ್ದಾರೆ ಅವ್ರ ಮೇಲೆ ಅದು ಸರ್ಕಾರ ವ್ಯವಸ್ಥೆ ಆದರೂ ಕೂಡ ಸರ್ಕಾರದ ಮೇಲೆ ಕೂಡ ತೆಗೆಸುವಂಥ ವ್ಯವಸ್ಥೆ ಆಗಬೇಕು ಮತ್ತು ಆಯೋಜಕರ ಮೇಲೆ ಕ್ರಮ ಕೂಡ ಒಂದು ಜರುಗಿಸ್ಬೇಕು ಯಾಕಂತ ಎಲ್ಲಿವರೆಗೆ ಇಲ್ಲಿ ಕ್ರಮ ಜರುಗುದಿಲ್ಲ ಅಲ್ಲಿವರೆಗೆ ಯಾವುದೇ ಆಯೋಜಕರಾಗಿ ಇಲ್ಲಿ ಯಾವುದೇ ವ್ಯವಸ್ಥೆಗಳಿಗೆ ಹೆಚ್ಚು ಇದು ಕ್ರಮನೇ ತೆಗೊಳ್ಳಿಲ್ಲ ನಾನು ಹಾಕಿದ್ದ ವ್ಯವಸ್ಥೆ ಇನ್ನೊಂದು ಒಂದು ವಾರ ಕಾರ್ಯಕ್ರಮ ನಾವು ಹಾಕ್ಬಿಡ್ತೀವಿ ಒಂದು ವಾರ ನಂತರ ಅವ್ರು ಕ್ಲೀನ್ ಮಾಡ್ತಾರೆ ಆ ರೀತಿಯ ವ್ಯವಸ್ಥೆ ಅಲ್ಲ ಅದು ಯಾರು ಕಟ್ಔಟ್ ಆಗ್ತಾರೆ ಅವರ ನಿರ್ದಿಷ್ಟ ಸಮಯದಲ್ಲಿ ಅವ್ರು ತೆಗಿಬೇಕು ಈ ರೀತಿಯ ವ್ಯವಸ್ಥೆ ಎಲ್ಲೂ ಇಲ್ಲ ಇದನ್ನ ಅಂತಲೇ ಒಂದು ವ್ಯವಸ್ಥೆ ಬೇರೆ ಮಾಡ್ಬೇಕಾಗುತ್ತೆ ಇಂಥ ಸಂದರ್ಭಗಳ ಅವಕಾಶ ಕೊಡಬಾರ್ದು ಇಂತಹ ಮಿತಿ ಮೀರಿದ ಅವಕಾಶಗಳನ್ನ ನಡೆದಾಗ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲ್ಲಿ ಆ ಪಾಲಿಸದಿದ್ದಲ್ಲಿ ಇಂತಹ ಮಂಗಳೂರಿನಲ್ಲಿ ಬೆಳವಣಿಗೆಗಳು ಅಪಘಾತಗಳನ್ನು ಸಂಭವಿಸಿದೆ ಅದೇ ರೀತಿ ಈ ರೀತಿ ಸರಣಿ ಕಟೌಟ್ ಗಳು ಬಿಡ್ಲಿಕ್ಕೆ ಕಾರಣ ಆಗ್ತಿದೆ ಇದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಾಗಿ ಸುಮೋಟ ರೀತಿಯಲ್ಲಿ ಅಂತ ಒಂದು ಪ್ರಕರಣಗಳನ್ನು ಕೂಡ ದಾಖಲಿಸಿ ಒಂದು ಪ್ರಯತ್ನ ಮಾಡಿ ಪ್ರಾಥಮಿಕವಾಗಿ ಅವರು ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೌದು ಈಗಾಗಲೇ ನೀವು ಯೂಟೌನ್ಗಳಲ್ಲಿ ಕೂಡ ಈ ಕಟೌಟ್ ಗಳನ್ನ ಹಾಕ್ತಾರೆ ಹಾಗಾಗಿ ನಿಮಗೆ ಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಟೌಟ್ ಗಳಿಂದಾಗಿ ವಾಹನಗಳು ಗೊತ್ತಾಗುವುದಿಲ್ಲ ಆ ಸಂದರ್ಭದಲ್ಲಿ ಕೂಡ ಅಪಘಾತಗಳು ಸಂಭವಿಸುತ್ತೆ ಆದರೆ ಇಂಥದ್ರ ಇಂಥ ಒಂದು ಪ್ಲೇಸಲ್ಲೂ ಕೂಡ ಈ ಕಟೌಟ್ ಗಳನ್ನ ಹಾಕುವಂತ ಅಗತ್ಯತೆ ಇದೆಯಾ ಅಂತ ಇದಕ್ಕೆ ಖಂಡಿತವಾಗಿದೆ ಅಗತ್ಯನೇ ಇಲ್ಲ ಇದು ಬೇಕಾಗಿಯೇ ಇಲ್ಲ ಇದಕ್ಕೆ ಅವಕಾಶ ಕೂಡ ಕೊಡಬಾರದು ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ಈಗ ನಗರದಲ್ಲಿ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ಸ್ ಅವರಿದ್ದಾರೆ ಇಲ್ಲದಿದ್ರೆ ಹೊಸದಾಗಿ ಕಲಿತು ಅನುಭವ ಮಾಡಿಕೊಂಡು ಲೈಸೆನ್ಸ್ ಪಡೆದೊಂಡವರು ದಾರಿಯಲ್ಲಿ ಬರ್ತಾರೆ ಅವರು ಈ ರೀತಿಯಲ್ಲಿ ಕಟೌಟ್ ಅನುಭವ ತುಂಬಾ ಅನುಭವ ಪಳಗಿರಲ್ಲ ಅವರು ಅವರ ಅನುಭವದಲ್ಲಿ ತುಂಬಾ ಇರೋಲ್ಲ ಆ ರೀತಿಯಲ್ಲಿ ಹೋಗಬೇಕಾದ್ರೆ ಇಂತ ಚಿಕ್ಕಮುಟ್ಟ ಕಟೌಟ್ಗಳು ಸಿಕ್ಕಿದ್ರೆ ಎಷ್ಟೋ ಒಂದು ದುರಂತ ಕೂಡ ನಡೆದ ಒಂದು ಘಟನೆ ಕೂಡ ಇದೆ ನಾವಿಲ್ಲಿ ನೋಡಬೇಕಾದ್ರೆ ಒಂದು ಲಾರಿ ಒಂದು ದ್ವಿಚಕ್ರ ವಾಹನ ವಸ್ತ್ರ ಮೇಲೆ ಹರಿದು ಹೋದಂತ ಘಟನೆ ಇದೆ ಯಾರು ಜವಾಬ್ದಾರಿ ಇಂತಹ ಸಮಸ್ಯೆಗಳು ಬಂದಾಗ ಯಾರು ಇದನ್ನು ಹೊಣೆಯನ್ನು ಹುಡುತಾರೆ ಯಾರು ಹೊರಲ್ಲ ಆಗ ಸಂದರ್ಭದಲ್ಲಿ ಯಾರು ಇದಕ್ಕೆ ಪರಿಹಾರ ಕೂಡ ಬರಲ್ಲ ಆ ಒಂದು ವಿಚಾರ ಬಂದಾಗ ನಾವು ಅದಕ್ಕೆ ಮುಂಚಿತವಾಗಿ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಇದನ್ನು ಪೂರಕವಾದ ಒಂದು ಅಂಶಗಳನ್ನು ಕೈಗೊಳ್ಳಲಿಕ್ಕೆ ಸಿದ್ಧರಾಗಬೇಕು ಇಲ್ಲದಿದ್ದಲ್ಲಿ ಇಂತಹ ಒಂದು ವ್ಯವಸ್ಥೆಗಳು ಇನ್ನು ಮುಂದಕ್ಕೆ ನಡೀತಿದೆ ಹೌದು ಈಗಾಗಲೇ ನಡೆದಿದೆ ಇನ್ನು ಮುಂದಕ್ಕೆ ಈ ರೀತಿಯ ವ್ಯವಸ್ಥೆ ನಡಿತಾ ಈಗಾಗಲೇ ನೀವು ಹೇಳಿದ್ರೆ ಇದೊಂದು ಸೂಕ್ಷ್ಮವಾದಂತಹ ವಿಚಾರ ಅನ್ನುವಂಥದ್ದು ಆದ್ರೆ ಇದನ್ನ ಯಾರು ಕೂಡ ಗಮನಕ್ಕೆ ಬರುವುದಿಲ್ಲ ಅಥವಾ ಗಮನಿಸೋದೇ ಇಲ್ಲ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ನಾವು ಒಂದು ಕಡೆ ಪ್ರಕೃತಿ ಸೌಂದರ್ಯ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗಮನವನ್ನು ಹರಿಸ್ತೀವಿ ಆದ್ರೆ ಸೌಂದರ್ಯ ಹಾಳಾಗುತ್ತೆ ಅನ್ನುವಂತ ಪ್ರಜ್ಞೆ ಕೂಡ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ನಾವು ಗಮನಿಸೋದಾದ್ರೆ ಅದ್ರ ಜೊತೆಗೆ ಒಂದು ಕಡೆ ಅಪಘಾತಗಳು ಸಂಭವಿಸುತ್ತೆ ಇನ್ನು ಅಪಘಾತಗಳಿಗೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು ಇರಬಹುದು ಅನ್ನುವಂಥದ್ದು ಅವರ ಒಂದು ಮನಸ್ಸಿನಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ಆದ್ರೆ ಇದು ಒಂದು ಕಾರಣ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ತಿಳಿದಿಲ್ವಾ ಅಂತ ಖಂಡಿತ ಈ ವಿಚಾರ ಯಾಕಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಸಾರ್ವಜನಿಕರು ಸಾರ್ವಜನಿಕರಿಗೆ ಪೂರಕವಾದ ವ್ಯವಸ್ಥೆ ಈ ಸರ್ಕಾರಗಳು ರೂಪಿಸ್ತದೆ ಸಾರ್ವಜನಿಕರಿಗೆ ಪೂರಕವಾದ ಅಂಶಗಳನ್ನು ಮಹಾನಗರ ಪಾಲಿಕೆಗಳು ಕೂಡ ಮಾಡ್ತಿದೆ ಜನರಿಂದ ಜನರಿಗೋಸ್ಕರ ಮಾಡ್ತಿರೋದು ಈ ವಿಧದ ವ್ಯವಸ್ಥೆಗಳು ಇಲ್ಲಿ ಜನರಿಗಾಗುವಂತಹ ಒಂದು ಕಿರಿಕಿರಿ ಆಗಿರ್ಬೋದು ಒಂದು ಯಾವುದೇ ರೀತಿಯ ತೊಂದರೆ ಆಗಿರ್ಬೋದು ಜನರಿಗೆ ಈ ರೀತಿಯ ತೊಂದರೆಗಳಾದಾಗ ಅಂತಹ ವ್ಯವಸ್ಥೆ ಬೇಕಾ ಹೇಳುವ ಒಂದು ಪ್ರಶ್ನೆ ಅಂತಹ ವ್ಯವಸ್ಥೆ ಬೇಕಾ ಇಲ್ಲಿ ಎಲ್ಲೂ ನೋಡಿದ್ರು ಕೂಡ ಜನ ಬಿಡಿತವಾದ ಒಂದು ಪ್ರದೇಶಗಳನ್ನು ನೋಡಬೇಕಾದ್ರೆ ಜನ ನಿಲ್ಲಕ್ಕೆ ಅವಕಾಶಗಳಿಲ್ಲ ಈ ಮಳೆಯ ಸಂದರ್ಭಗಳಲ್ಲಿ ಜನರು ಒಂದು ಹಂತದಲ್ಲಿ ಅಲ್ಲಿ ನಿಲ್ಕು ಕೂಡ ಜಾಗ ಇರೋಲ್ಲ ಅದೇ ಕಟೌಟ್ ಹಾಕ್ಲಿಕ್ಕೆ ದೊಡ್ಡ ದೊಡ್ಡ ಜಾಗಗಳನ್ನು ಕೊಟ್ಟಿರ್ತಾರೆ ಇದು ಅವಶ್ಯಕತೆ ಇದೆಯಾ ನಮ್ಮ ಜನರಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪೂರಕ ಹೆಜ್ಜೆಗಳು ಅಲ್ಲಿ ಈ ಕಟ್ಔಟ್ಗಳು ಗಳಿರುವಂತಹ ಸ್ಥಳಗಳನ್ನ ನೋಡ್ಬೇಕಾದ್ರೆ ಆಗಿಲ್ಲ ಅದಕ್ಕೆ ಬಿಟ್ಟು ಅವಕಾಶ ಕೊಟ್ಟಿರುವಂಥ ಇಂಥ ಸ್ಥಳಗಳಲ್ಲಿ ಕಟೌಟ್ಗಳನ್ನು ಆರಾಜಿಸಿ ಹಾಕುವಂತದ್ದು ಮತ್ತೆ ಅದಕ್ಕೆ ಒಂದು ಎಲ್ಲೋ ಒಂದು ಕಡೆ ಪಬ್ಲಿಕ್ ಗೆ ಇಂಟ್ರಪ್ಷನ್ ಆಗುವಂತ ಒಂದು ರೀತಿಯಲ್ಲಿ ಅವಕಾಶಗಳನ್ನು ಕೊಟ್ಟಿರೋದು ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಕೂಡ ಬಹಳ ದೊಡ್ಡ ಒಂದು ವಿಚಾರವಾಗಿ ವಿಚಾರ ಬರ್ತಾ ಇದೆ ಈಗ ಈಗಾಗಲೇ ನಗರದಲ್ಲಿದೆ ಆದ್ರೆ ಯಾರು ಇದನ್ನು ಇದನ್ನು ಕಂಟ್ರೋಲ್ ಮಾಡ್ತಾರೆ ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತ ಹೇಳೋ ವಿಚಾರ ಈ ಹಂತಕ್ಕೆ ಒಂದು ಒಂದು ಹಂತದಲ್ಲಿ ಇವರು ಮುಂದಾಗ್ಲಿಲ್ಲ ಅದಿದ್ರೆ ನಾಳೆ ಒಂದು ಜನಗಳೇ ಒಂದು ಸ್ವಲ್ಪ ಮುಂದೆ ಬಂದು ಕಟ್ಟಡಗಳನ್ನ ಇಳಿದು ಒಂದು ಯಾವುದೋ ಒಂದು ಹಂತಕ್ಕೆ ಬೆಳೆಯುವ ಸಂದರ್ಭ ಕೂಡ ಬೆಳಿಬಹುದು ಅಂತ ಯಾಕಂತ ಹೇಳಿದ್ರೆ ಅವ್ರಿಗೆ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಈಗಾಗಲೇ ಅವರಿಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಕಟೌಟ್ ಸಾಕಷ್ಟು ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಆದರೂ ಕೂಡ ಮಹಾನಗರ ಪಾಲಿಕೆಯವರು ಮಾತ್ರ ಇದ್ರ ಕಡೆ ಗಮನ ಹರಿಸ್ತಿಲ್ಲ ಕರೆಕ್ಟ್ ಮೇಡಮ್ ಅದೇ ಅದು ಕಿರಿಕಿರಿ ಕೂಡ ಆಗ್ತದೆ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಒಬ್ಬರನ್ನು ಒಂದು ದೂಷಿಸಿ ಬರುವಂತಹ ಒಂದು ಕಟೌಟ್ಗಳು ಒಂದು ಒಬ್ಬರನ್ನು ಕೀಳು ಮಾಡುವಂತಹ ಒಂದು ಕಟೋಡುಗಳು ಇಂತಹ ವ್ಯವಸ್ಥೆಗಳನ್ನು ಸಾರ್ವಜನಿಕ ಬರುವಂತಹ ವ್ಯವಸ್ಥೆ ಕೂಡ ಇದೆ ಈ ಈ ವಿಚಾರ ನೋಡ್ಬೇಕಾದ್ರೆ ಕಟೋಡು ಹಾಕ್ಬೇಕಾದ್ರೆ ಕೂಡ ಈ ವಿಚಾರಗಳನ್ನ ಯಾರು ನೋಡಲ್ಲ ಕಟೋಟ ಹಾಕ್ಬೇಕಾ ದುಡ್ಡು ಕೊಟ್ರ ಅಲ್ಲಿ ಪರ್ಮಿಷನ್ ಮಾಡಿದ್ರೆ ಆದರೆ ಅದ್ರಲ್ಲಿ ಯಾವ ರೀತಿಯ ಒಂದು ಮಾಹಿತಿಯನ್ನು ಹೋಗ್ತಾ ಇದೆ ಸಮಾಜಕ್ಕೆ ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕು ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲ ನಾಳೆ ಇನ್ನು ಇನ್ನು ಬರುವಂತಹ ಸೂಕ್ಷ್ಮ ತಿಂಗಳು ಈ ಜಿಲ್ಲೆ ಮತೀಯ ಸೂಕ್ಷ್ಮ ಜಿಲ್ಲೆಗಳು ಇಲ್ಲಿ ಬರುವಂತಹ ಒಂದು ಕಟೋಟಗಳಿಂದ ಬಹಳಷ್ಟು ಅನಾಹುತಗಳು ಆಗ್ಲಿಕ್ಕೆ ಕೂಡ ಸಂದರ್ಭಗಳಿದೆ ಆ ಇನ್ನು ಒಂದು ಬರುವ ಒಂದು ಆರು ಎಂಟು ತಿಂಗಳು ಬಹಳ ಒಂದು ಪ್ರಬುದ್ಧದ ಒಂದು ವಿಚಾರಗಳಾಗಿ ಇದೆ ಇನ್ನು ಮುಂದಿನ ತಿಂಗಳಲ್ಲಿ ಯಾಕಂದ್ರೆ ಇನ್ನು ರಾಜಕೀಯದ ಚುನಾವಣೆಗಳು ಹತ್ರ ಬರ್ತಾ ಇದೆ ಚುನಾವಣೆಗಳ ಹತ್ರ ಬರುವಾಗ ಇನ್ನಷ್ಟು ಮಂಗಳೂರಿನ ಸೌಂದರ್ಯವನ್ನು ನಾವು ಕಳ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಬರ್ತೀವಿ ನಾವು ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬರ್ಬೇಕಾದ್ರೆ ಚುನಾವಣೆ ಆಯೋಗ ಕೂಡ ಅಷ್ಟೇ ನಮ್ಮ ಜಿಲ್ಲಾಡಳಿತಗಳಷ್ಟೇ ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಾದ ಈಗಲೇ ಆಗಲೇ ಕ್ರಮಗಳನ್ನ ಜರುಗಿಸಿದ್ರೆ ಆಗುವಂತಹ ಒಂದು ಅನೋತಗಳನ್ನು ತಪ್ಪಿಸಬಹುದು ಆಗುವಂತಹ ಒಂದು ನಷ್ಟು ನಮ್ಮ ಸೌಂದರ್ಯವನ್ನು ತೆಗೆಯುವಂತಹ ವಿಚಾರವನ್ನು ನಾವು ಉಳಿಸ್ಕೊಳ್ಬಹುದು ಅಂತ ಹೇಳುವ ಒಂದು ನಂಬಿಕೆ ನನ್ನ ಆದ್ರೆ ಈ ವಿಚಾರವಾಗಿ ಅಧಿಕಾರಿಗಳು ಇನ್ನು ಎಚ್ಚೆತ್ಕೊಳ್ಬೇಕು ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚೆತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹಾಗೆ ಮತ್ತೊಂದು ಕಡೆ ನಾವು ನೋಡ್ತೀವಿ ಇಂತಹ ಕಟ್ಟೋಟಗಳನ್ನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇದ್ರೆ ಹಾಕಬೇಕು ಅನ್ನುವಂತ ಕೆಲವೊಂದಿಷ್ಟು ನಿಯಮಗಳು ಇರುತ್ತೆ ಬಟ್ ಅದು ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಯಾವ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹಾಕುವುದು ಮಾಡುವಂಥದ್ದು ಈ ಪ್ರಯತ್ನಗಳು ಕೂಡ ಒಂದು ಕಡೆ ಆಗ್ತಾ ಇದೆ ಈ ವಿಚಾರ ಕೂಡ ಹೌದು ಮೇಡಮ್ ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನಾಳೆ ಬೇಕಿದ್ರೆ ನಾನು ಎಲ್ಲಿ ಒಂದು ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಕಟ್ಔಟ್ಗಳು ಬರುತ್ತೆ ಬಟ್ ಯಾವ್ದನ್ನ ಎಲ್ಲ ಹಾಕಬೇಕು ಅನ್ನೋದು ಕೂಡ ಇಲ್ಲ ಖಂಡಿತವಾಗ್ಲಿ ಇಲ್ಲಿ ನಾನು ಹೇಳಿದಾಗ ಇಲ್ಲಿ ಎಲ್ಲರದು ಜವಾಬ್ದಾರಿ ಇದೆ ಇಲ್ಲಿ ಜನಪ್ರತಿನಿಧಿಗಳು ಕೂಡ ಅಲ್ಲಿಯ ಎಲ್ಲ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳನ್ನು ಹಿಡಿದು ಮೇಲೆ ಇರುವಂತಹ ಒಂದು ಮೇಲ ಮೇಲ್ಸರದಲ್ಲಿರುವಂತಹ ಜನಪ್ರತಿನಿಧಿಗಳು ಕೂಡ ಜವಾಬ್ದಾರಿ ಈ ಸಂದರ್ಭದಲ್ಲಿ ಇದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಪರ್ಮಿಷನ್ ಮಾಡಿದಾರಾ ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಒಂದು ಕಟ್ಔಟ್ ಬೀಳುತ್ತೆ ಈ ಹಂತದಲ್ಲಿ ಜನಪ್ರತಿನಿಧಿಗಳು ವಿರೋಧ ಮಾಡಬೇಕು ಆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅದನ್ನು ಅವಕಾಶಗಳನ್ನ ನೀಡದಿದ್ದ ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡೋ ಬದಲು ಒಂದೊಂದು ಕಡೆ ಕೆಲವೊಂದು ಕಡೆ ಪೂರಕ ವ್ಯವಸ್ಥೆಯಲ್ಲಿ ಅವರು ಕೂಡ ಇರ್ತಾರೆ ಈ ವಿಚಾರಗಳು ನಾವು ಜನಪ್ರತಿನಿಧಿಗಳ ಅಂತೇಳಿ ಮರೆತುಕೊಳ್ಳುವ ಒಂದು ವ್ಯವಸ್ಥೆಗೆ ಬಂದು ನಿಂತಿದೆ ಇಲ್ಲಿಂದ ಆಗ್ತಿರೋ ಒಂದು ಲೋಪದೋಷಗಳು ಒಂದು ಹಂತದಲ್ಲಿ ಒಂದಷ್ಟು ಸರಮಾಲಗಳ ರೀತಿಯಲ್ಲಿ ಕಟ್ಟುಗಳು ಬೀಳ್ಲಿಕ್ಕೆ ಕಾರಣ ಆಗ್ತದೆ ನಾವು ಅದೇ ರೀತಿಯಲ್ಲಿ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಇಲ್ಲಿ ನಮ್ಮ ಜನರು ಅಷ್ಟೇ ನಮ್ಮ ಯುವ ಸಮುದಾಯ ಕೂಡ ಅಷ್ಟೇ ಈಗ ಇದನ್ನು ನೋಡಿ ನೋಡಿಕೊಂಡು ಇನ್ನಷ್ಟು ಬೆಳವಣಿಗೆ ಹೋಗ್ತಾ ಆಗ್ತಾ ಹೋಗ್ತಾಯಿದೆ ಎಲ್ರಿಗೂ ಒಂದು ಹೆಚ್ಚು ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ ನಮಗೂ ಹಾಕಬೇಕು ನಾವು ಹತ್ತಾಗ್ತೀವಿ ನಾವು ಇಪ್ಪತ್ತಾಗ್ತೀವಿ ಆ ರೀತಿಯಲ್ಲಿ ಇದು ಕಾಂಪಿಟೇಷನ್ ರೀತಿಯಲ್ಲಿ ಯಾವುದೇ ಕಮರ್ಷಿಯಲ್ ರೀತಿಯಲ್ಲಿ ಬೆಳೆಯಲಿಕ್ಕೆ ಕೊಡಬಾರ್ದು ಅವಕಾಶ ಈ ರೀತಿಯಲ್ಲಿ ಕೊಟ್ಟರೆ ನಮ್ಮ ಸಮಾಜಕ್ಕೆ ಇದು ಬಹಳ ಒಂದು ದುರಂತ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ ಹೌದು ಈಗಾಗಲೇ ನಾವು ರಸ್ತೆ ಬದಿಗಳಲ್ಲಿ ಕೂಡ ಕಟೌಟ್ಗಳನ್ನ ಹಾಕ್ತಾರೆ ಇನ್ನೇನು ಬಿಲ್ಡಿಂಗ್ ಮೇಲೆ ಕಟೌಟ್ ಗಳನ್ನ ಹಾಕಿದ್ರೆ ಅದಕ್ಕೆ ಅಷ್ಟೊಂದು ಜನ ಗಮನ ಕೊಡೋದಿಲ್ಲ ಅನ್ನುವಂಥದ್ದು ಈಗ ವಾಹನಗಳಲ್ಲಿ ಚಲಾವಣೆ ಮಾಡುವಂತಹ ಅಥವಾ ಚಲಾಯಿಸುವಂತಹ ಸಂದರ್ಭದಲ್ಲಿ ಅದೇ ರೀತಿ ರಸ್ತೆ ಬದಿಗಳಲ್ಲಿ ಕಟೌಟ್ಗಳನ್ನ ಹಾಕಿದಾಗ ಈ ಒಂದು ವಾಹನ ಸವಾರರು ಕೂಡ ಒಂದು ಕಡೆಯಲ್ಲಿ ಆ ಕಟೌಟ್ಗಳ ಕಡೆ ಗಮನ ಹರಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ ಅಂತ ಅಲ್ಲ ಇಲ್ಲಿ ಅದೇ ನೀವು ಆಗ ಹೇಳಿದಾಗೆ ಸ್ಥಳಗಳು ಬಹಳ ಪ್ರಮುಖವಾಗಿರುತ್ತೆ ಈಗ ರಸ್ತೆ ನಿಯಮಗಳ ಬಗ್ಗೆ ಅಲ್ಲಿ ವಾಹನಗಳ ನಿಲುಗಡೆ ಇದೆಯಾ ಇಲ್ಲುವ ವಿಚಾರಗಳ ಬಗ್ಗೆ ನಾಮಬಲಕಗಳು ಇದೆ ಅದು ಬಹಳ ಕಡಿಮೆ ಮಟ್ಟದಲ್ಲಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದ್ರ ಹತ್ರನೇ ಬೇರೆ ಅಡ್ವರ್ಟೈಸ್ಮೆಂಟ್ ಗಳು ರನ್ ಆಗ್ತಿದೆ ಹಾಗೆರಬೇಕಾದ್ರೆ ಎಲ್ಲಿ ಒನ್ ವೇನೋ ಎಲ್ಲಿ ಸಿಂಗಲ್ ರೋಡೋ ಅಲ್ಲ ಎಲ್ಲಿ ಸ್ಟಾಪ್ ಇದೆ ಪಾರ್ಕಿಂಗ್ ಇದೆ ನಮಗೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾವ ವ್ಯವಸ್ಥೆ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಅಂತಹ ಸಂದರ್ಭ ಪ್ರದೇಶಗಳಲ್ಲಿ ಒಂದು ಕಟೌಡಗಳ ಹಾಕುವ ಒಂದು ಪ್ರಮೇಯ ನಡೀತಿದೆ ಇದನ್ನು ಇಲಾಖೆಯವರು ಕೂಡ ಬಹಳ ಒಂದು ನಿರ್ಬಂಧವನ್ನು ಹೇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಆಚರಣೆ ಈ ರೀತಿಯ ಒಂದು ಆಚರಣೆ ನಾವು ಕೈ ಬಿಡ್ಲಿಲ್ಲದಿದ್ರೆ ನಮಗೆ ಮಾಹಿತಿಯನ್ನು ಜನಗಳಿಗೆ ತಿಳಿಸಬೇಕಾದ್ರೆ ಬಹಳಷ್ಟು ಮಾಧ್ಯಮ ಇದೆ ಬಹಳಷ್ಟು ಮಾಧ್ಯಮಗಳಿದೆ ಈಗ ನಾವು ಜನರನ್ನು ರೀಚ್ ಮಾಡಲಿಕ್ಕೆ ಬಹಳ ಕಷ್ಟ ಏನಿಲ್ಲ ಆದರೆ ಈ ಸಂಪ್ರದಾಯ ಹಳೆಯ ಸಂಪ್ರದಾಯವನ್ನು ಇನ್ನು ಪ್ರಕೃತಿ ದತ್ತವಾಗಿ ನೋಡಬೇಕಾದ್ರೆ ಬಹಳ ಒಂದು ನಮಗೆ ವಿನಾಶದ ಹಂಚಿಕೆ ತಗೊಂಡು ಹೋಗ್ತದೆ ಇವುಗಳನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡುವ ವ್ಯವಸ್ಥೆಗೆ ನಾವು ಕೂಡ ಮುಂದಾಗಬೇಕು ಅದೇ ರೀತಿ ಸಂಬಂಧಪಟ್ಟ ಇಲಾಖೆ ಕೂಡ ಕೊಡಬಾರ್ದು ಅದೇ ರೀತಿ ನಮ್ಮ ಈ ಈ ವ್ಯವಸ್ಥೆಯಲ್ಲಿ ಏನು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ ಅದರ ಒಂದು ಆ ಕಾನೂನು ಏನಿದೆ ಆ ಕಾನೂನಿನ ಅಡಿಯಲ್ಲಿ ಸಂಬಂಧಪಟ್ಟವರು ಎಲ್ಲ ಕಡೆ ಕೂಡ ವಿಚಾರಣೆ ಪ್ರಾರಂಭ ಮಾಡಬೇಕು ಇದನ್ನು ಸ್ವಲ್ಪ ನಿಯಂತ್ರಣಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಒಂದು ಬಡ ಬಡ ವ್ಯಾಪಾರಸ್ಥರಿಗೆ ಪ್ಲಾಸ್ಟಿಕ್ ಮಾಡ್ತಾರೆ ಹೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಇಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಮಾಡ್ಬಿಟ್ಟು ಕೋಟ್ಯಾನಿಗಟ್ಲೆ ಕಮರ್ಷಿಯಲ್ ವ್ಯಾಪಾರ ಮಾಡ್ತಿರೋರ ಬಗ್ಗೆ ಯಾಕೆ ಮೌನವಾಗಿದ್ದೀರಾ ಅಂತ ಹೇಳೋ ಒಂದು ಪ್ರಶ್ನೆ ನಮ್ಮ ಜನತೆ ಮಂಗಳೂರಿನ ಜನತೆ ಇವತ್ತು ಇವಾಗ ಪ್ರಶ್ನೆ ಯಾಕಂತ ಹೇಳಿದ್ರೆ ಇದಕ್ಕೆ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಪ್ಲಾಸ್ಟಿಕ್ ಗಳನ್ನ ವ್ಯಾಪಾರ ಮಾಡ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಇಂತಹ ಕಟೌಟ್ ಗಳನ್ನ ಆಗಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನ ಏನು ಮಾಡುವುದಿಲ್ಲ ಅಂತ ಖಂಡಿತ ಇದೊಂದು ಇದೊಂದು ಮಂಗಳೂರಿನ ಜನತೆ ಕೇಳ್ತಿರೋ ಒಂದು ಪ್ರಶ್ನೆ ನಾನು ಹೇಳಿಕೆ ಯಾಕಂದ್ರೆ ನಮ್ಮ ವಲಯದಲ್ಲಿ ಬಹಳ ಬಾರಿ ಇದನ್ನ ಚರ್ಚೆ ಆಗಿದೆ ಈ ವಿಚಾರಗಳು ಇಲ್ಲಿ ಇಂಥವರ ಮೇಲೆ ಕ್ರಮಗಳು ಆಗ್ತಾ ಇಲ್ಲ ಈ ಕ್ರಮಗಳು ಆದಲ್ಲಿ ಮಾತ್ರ ನಾವು ಸ್ಮಾರ್ಟ್ ಸಿಟಿಗೆ ಹಂತಕ್ಕೆ ತಲುಪಬಹುದು ಅಂತ ಹೇಳೋ ಒಂದು ವಿಚಾರ ನನ್ನಲ್ಲಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಏನು ದುಷ್ಪರಿಣಾಮ ಬೀರುವ ಒಂದು ವಸ್ತು ಇದೆ ಅದನ್ನೇ ನಮ್ಮಲ್ಲಿ ಬ್ಯಾನ್ ಮಾಡಿದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಏನು ನಿಯಮವನ್ನು ಮಾಡಿದೀವಿ ಅದನ್ನು ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನಿಯಮ ಬಾಹಿರ ಇದ್ದನ್ನ ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಕಾಣಬಹುದು ಆ ನಿಟ್ಟಿನ ನಾವು ಬೇರೆ ನಗರಗಳನ್ನು ನಾವು ನೋಡ್ಬೇಕಾದ್ರೆ ನಾವು ಹತ್ತಿರದ ಬೇರೆ ಪ್ರದೇಶಗಳನ್ನ ನೋಡ್ಬೇಕಾದ್ರು ಕೂಡ ಅಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನಿಷೇಧನೇ ಅಲ್ಲಿ ಅಲ್ಲಿ ಯಾವುದೇ ರೀತಿ ನೀವು ಪ್ಲಾಸ್ಟಿಕ್ ಗಳನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಒಂದು ಬುದ್ಧಿವಂತರ ಜಿಲ್ಲೆಯಾಗಿ ಇಷ್ಟು ಒಂದು ವಿಚಾರವಂತರ ಪ್ರಜ್ಞಾವಂತರ ನಾವೊಂದು ಜನಗಳಾಗಿ ನಾವು ಈ ರೀತಿಯ ವ್ಯವಸ್ಥೆಗೆ ಒಂದು ಕಡಿವಾಣ ಹಾಕಬೇಕು ಈ ಕಡಿವಾಣ ಬೀಳಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನಾವು ಬಹಳ ಒಂದು ಕಷ್ಟದ ಪರಿಸ್ಥಿತಿ ಈಗಾಗಲೇ ನಾವು ನಮ್ಮ ಪರಿಸರದಲ್ಲಿ ಏರ್ಪೇರನ್ನು ಕಂಡಿದ್ದೀವಿ ಬಹಳಷ್ಟು ಏರ್ಪೇರನ್ನು ಕಂಡಿದ್ದೀವಿ ನಮ್ಮ ಸೌಂದರ್ಯದಲ್ಲಿ ಏರ್ಪೇರನ್ನು ಕಂಡಿದ್ದೀವಿ ಇನ್ನಷ್ಟು ಅವುಗಳನ್ನು ಸಂರಕ್ಷಿಸುವ ಹಂತಕ್ಕೆ ಜವಾಬ್ದಾರಿತರವಾಗಿ ನಾವು ಮುಂದುವರಿಸಬೇಕಂತ ಹೇಳುವ ನನ್ನ ಈ ಮಾತು ಹೇಳಿಕೆ ಇಷ್ಟ ಇನ್ನೊಂದು ಕಡೆ ನಾವು ಗಮನಿಸಬಹುದು ಈಗ ಸಾಕಷ್ಟು ಕಾಂಪೌಂಡ್ ಇರುತ್ತೆ ಗೋಡೆಗಳು ಇರುತ್ತೆ ಸಾಕಷ್ಟು ರೀತಿಯ ಬ್ಯಾನರ್ ಕೆಲವು ಪೋಸ್ಟರ್ ಅಂಟಿಸಿರ್ತಾರೆ ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಉಲ್ಬಣ ಆಗಬಹುದು ಅಂತ ಇಲ್ಲಿ ಅದೇ ನಾನು ಹೇಳ್ತಿರೋದು ಸರ್ಕಾರ ಒಂದಷ್ಟು ಕೋಟಿಗಳನ್ನು ಖರ್ಚು ಮಾಡುತ್ತೆ ಒಂದಷ್ಟು ಲಕ್ಷಗಳನ್ನು ಖರ್ಚು ಮಾಡುತ್ತೆ ಸರ್ಕಾರ ಪ್ರಾಪರ್ಟಿಗಳನ್ನು ಚೆನ್ನಾಗಿಡಬೇಕು ಒಂದು ಸುವ್ಯವಸ್ಥೆಯ ಒಂದು ಕಾಂಪೌಂಡ್ಗಳನ್ನು ಗಳನ್ನ ಇಡಬೇಕಂತೆ ಶಾಲಾ ಶಾಲಾ ಕಾಲೇಜು ಕಚಿ ಾಗಿರ್ಲಿ ಸರ್ಕಾರಿ ಕಚೇರಿಗಳಾಗಿರ್ಲಿ ಎಲ್ಲವನ್ನು ಸುಸಜ್ಜಿತವಾಗಿಡಬೇಕಂತ ಹೇಳುವ ಮಾಡಿರುತ್ತೆ ಆದ್ರೆ ಇಲ್ಲಿ ಒಂದಷ್ಟು ತಿಂಗಳ ದಿವಸಗಳಲ್ಲಿ ನೋಡ್ಬೇಕಾದ್ರೆ ಒಂದಷ್ಟು ಪೋಸ್ಟರ್ ಇವುಗಳ ಮೇಲೆ ಯಾಕೆ ಸರ್ಕಾರಿ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಂಡಿಲ್ಲ ಅವರು ಅವತ್ತು ತೆಗೆದಿದ್ದ ಕ್ರಮಕ್ಕೆ ಇವತ್ತು ನಾವು ಅದನ್ನ ರಿಸಲ್ಟ್ ಆಗಿ ಕಾಣ್ಬೋದಿತ್ತು ಅವರು ಯಾವುದೇ ಒಂದು ಕ್ರಮಕ್ಕೆ ಮುಂದಾಗದೇ ಇರುವ ಒಂದು ಪ್ರಸಂಗದಿಂದ ಇವತ್ತು ಯಾರು ಬಂದು ಕೂಡ ಹಾಕ್ಬೋದು ಏನು ಬೇಕಿದ್ರೆ ಹಾಕ್ಬೋದು ಇಂತ ಬೇಕಿದ್ರೆ ಹಾಕ್ಬಹುದು ಅಂತ ವ್ಯವಸ್ಥೆಯಲ್ಲಿ ನಾವ್ ಇರ್ಬೇಕಾದ್ರೆ ನಾವು ಯಾವ ವಿಪರ್ಯಾಸ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅವರು ನಾವು ಈ ಮಟ್ಟದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಶಾಲಾ ಕಾಲೇಜುಗಳು ಸಲಿ ಸರ್ಕಾರಿ ಸಂಸ್ಥೆಗಳು ಅವರವರ ಸರ್ಕಾರಿ ಇರುವಂತಹ ವ್ಯವಸ್ಥೆಗಳಲ್ಲಿ ಅವರ ಮೇಲೆ ಯಾವುದೇ ರೀತಿಯ ಇಂತಹ ವ್ಯವಸ್ಥೆಗಳು ಕಟ್ಟೋಟುಗಳು ಪರ್ಮಿಷನ್ ಅನುಮತಿ ಇಲ್ಲದೆ ಈ ಪ್ಯಾಂಪ್ಲೆಟ್ ಗಳನ್ನ ಹಂಚುದು ಈ ಯಾವುದೇ ರೀತಿ ಎಷ್ಟೇ ಶ್ರೀಮಂತ ವ್ಯಕ್ತಿಗಳಾಗಿರ್ಲಿ ಎಷ್ಟೇ ಬಡವ ವ್ಯಕ್ತಿಗಳಾಗಿರ್ಲಿ ಯಾವ ರೀತಿ ಕಂಪೆನಿಗಳಾಗಿರ್ಲಿ ಇವುಗಳನ್ನು ಬ್ಯಾನ್ ಮಾಡಬೇಕಂದ್ರೆ ಬ್ಯಾನೇ ಮಾಡಿಬಿಡ್ಬೇಕು ಅವರ ಮೇಲೆ ಕ್ರಮಗಳನ್ನು ಜರುಗಿಸಬೇಕು ಒಂದು ಕಂಪೆನಿಗಳ ಮೇಲೆ ಒಂದು ಆಯೋಜಕರ ಮೇಲೆ ಕ್ರಮಗಳನ್ನು ಜರುಗಿಸುವ ಮೂಲಕ ಇಂತವುಗಳನ್ನೆಲ್ಲ ಸ್ವಲ್ಪ ಕಡಿವಾಣ ಹಾಕಬಹುದು ಅಂತ ಇಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಮಾಡ್ಲಿಲ್ಲದ ಕೂಡ ಆ ಸಂಸ್ಥೆಯವರು ಮಾಡ್ಬೇಕು ಶಾಲಾ ಕಚೇರಿಗಳು ಮಾಡ್ಬೇಕು ಕಾಲೇಜುಗಳಲ್ಲಿ ಮಾಡ್ಬೇಕು ಬಹಳ ದುರಂತ ಯಾಕಂದ್ರೆ ಇಲ್ಲಿ ನಾವು ಮಿನಿ ವಿಧಾನಸೌಧದಲ್ಲಿ ಕಾಣಬಹುದು ನಮ್ಮ ತಾಲೂಕ್ ಕಚೇರಿಯ ಹೊರಗ ಭಾಗದಲ್ಲಿ ಕಂಪೌಂಡ್ ಅಲ್ಲಿ ಇಲ್ಲಿ ರಾರ ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತ ನಾವು ಮನಗಾಣಬೇಕು ಕಾಣಬೇಕು ಅಲ್ಲಿರುವ ಅಧಿಕಾರಿಗಳ ತಹಶೀಲ್ದಾರ್ಗೆ ಕೂಡ ಅಧಿಕಾರ ಇದೆ ಈ ರೀತಿಯ ಒಂದು ವಿಚಾರಗಳನ್ನು ನಿಲ್ಲಿಸುವಂತದ್ದು ಇದಕ್ಕ ನಡೀತಿಲ್ಲ ಈ ಅಧಿಕಾರ ಇದ್ದವರೇ ಅಧಿಕಾರವನ್ನು ಉಪಯೋಗ ಮಾಡಿಲ್ಲ ಅಂದ್ರೆ ಜನಸಾಮಾನ್ಯ ಯಾವ ರೀತಿಯಲ್ಲಿ ಅಧಿಕಾರ ಉಪಯೋಗ ಮಾಡಕ್ಕಾಗುತ್ತೆ ಪ್ರಶ್ನೆ ನಮ್ಮಲ್ಲಿ ಎದ್ದು ಕಾಣ್ತಿದೆ ಈಗಾಗಲೇ ಈ ರೀತಿ ಕಟೌಟ್ ಗಳನ್ನ ಹಾಕ್ಲಿಕ್ಕೆ ಅವರು ಕೂಡ ಅವಕಾಶ ಕೊಡ್ತಾರೆ ಕಟೌಟ್ ಗಳನ್ನ ಹಾಕ್ಬಹುದು ಅನ್ನುವಂಥದ್ದು ಇನ್ನೊಂದು ಇವರು ಕೂಡ ಹಾಕ್ತಾರೆ ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಅಲ್ಲ ಅದೇ ನಾವು ಹೇಳ್ತಿರೋದು ಇಲ್ಲಿ ಎಲ್ಲ ಒಂದ್ ಕಡೆ ನಮಗೆ ನಮಗೆ ಅನಿಸ್ತಾ ಇದೆ ಏನು ಇದು ಈ ರೀತಿಯ ಕಟೌಟ್ಗಳು ಒಂದು ಕೊಟ್ಟು ಕೊಟ್ಟಿರೋ ಸ್ಥಳಗಳು ಕಡಿಮೆ

ಇಲ್ಲಿ ಶಾಲಾ ಕಾಲೇಜುಗಳು ನೀವು ಹೇಳಿದ ಮಟ್ಟಿಗೆ ಹಾಕ್ತಿದ್ದಾರೆ ಹಾಕ್ತಿದ್ದಾರಂತ ಹೇಳಿದ್ರೆ ಅಲ್ಲಿ ಹಾಕ್ಬೋದಾ ಅಂತ ಏನು ಕಟೌಟ್ಗಳಿಗೆ ಅವಕಾಶ ಇದೆಯಾ ಆ ರೀತಿಯ ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಪ್ರಭಾವ ಬೀರುತ್ತಾ ಅದು ಯಾವ ದುಷ್ಪರಣ ಬೀರುತ್ತಾ ಉತ್ತಮ ಪ್ರಭಾವ ಬೀರುತ್ತಾ ಅಂತ ಹೇಳುವ ವಿಚಾರಗಳನ್ನು ನೋಡುವಂತ ವ್ಯವಸ್ಥೆನೇ ಇಲ್ಲ ಇಲ್ಲಿ ನಾವೇನಂತ ಹೇಳಿದ್ರೆ ಅಪಘಾತ ಸಂಭವಿಸಿದ ಮೇಲೆ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಹಂತದಲ್ಲಿದ್ದೇವೆ ಅದಕ್ಕಿಂತ ಬಿಟ್ಟು ನಾವು ಅಪಘಾತವನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬಹುದು ಯಾವ ರೀತಿಯಲ್ಲಿ ಒಳ್ಳೆಯ ಒಂದು ಸಮಾಜಕ್ಕೆ ಸೃಷ್ಟಿ ಮಾಡಿಸುವ ಒಂದು ಹಂತಕ್ಕೆ ಬೆಳೀಬೋದು ಯಾವ ರೀತಿಯಲ್ಲಿ ನಮ್ಮ ಯುವಕರನ್ನು ನಮ್ಮ ಯುವ ಸಮುದಾಯವನ್ನು ಎಚ್ಚೆತ್ತಿಸಿಕೊಳ್ಳ ಒಳ್ಳೆ ವಿಚಾರಗಳಿಗೆ ಉಪಯೋಗಿಸ್ಕೊಳ್ಬೋದು ಈ ವಿಚಾರಧಾರೆಯಲ್ಲಿ ನಾವು ಹೋಗಬೇಕಾಗುತ್ತೆ ಇಲ್ಲದಿದ್ರೆ ಈ ಸಂಸ್ಥೆಯವರು ಕೂಡ ಅದಕ್ಕೆ ಹೊಣೆಗಾರರಾಗಿರ್ತಾರೆ ನಮ್ಮ ಜಿಲ್ಲಾಡಳಿತ ಕೂಡ ಅದಕ್ಕೆ ಈಕ್ವಲೆಂಟ್ ಆಗಿ ಆಗುತ್ತೆ ಅಪಘಾತ ಸಂಭವಿಸೋದ್ರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಓಕೆ ರಘುಬೀರ್ ಸುಟ್ಟರ್ಪೇಟೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಬಹಳ ಮುಖ್ಯವಾಗಿ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಆಪುಗಳನ್ನು ಹಾಕ್ತಾ ಇರುವಂತದ್ದು ಅಂಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ನಮ್ಮ ಮಂಗಳೂರಿನ ಸ್ವಚ್ಛತೆ ಕೂಡ ಮತ್ತೆ ಸೌಂದರ್ಯ ಕೂಡ ಕಾಪಾಡಬೇಕಾದಂತಹ ಅಗತ್ಯತೆ ಇರುತ್ತೆ ಅನ್ನುವಂಥದ್ದು ಧನ್ಯವಾದಗಳು ಸರ್ ಎಸ್ ರಘುವೀರ್ ಸೂಟರ್ಪೇಟೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ರು ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಅಥವಾ ದಾಪುಗಳನ್ನ ಹಾಕ್ತಾ ಇರುವಂತ ಹಂತದಲ್ಲಿ ಗಮನಿಸಬೇಕಾದ್ರೆ ಅಭಿವೃದ್ಧಿ ಕಾರ್ಯಗಳು ಕೂಡ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಮಂಗಳೂರಿನ ಸೌಂದರ್ಯವನ್ನ ಕಾಪಾಡುವಂತಹ ದೃಷ್ಟಿಯಲ್ಲಿ ಕೂಡ ನಾವು ಅದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅಗತ್ಯತೆ ಕೂಡ ಕಂಡು ಬರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸುದಾದ್ರೆ ಮಂಗಳೂರಿನ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಜಾಹೀರಾತುಗಳ ಫಲಕಗಳನ್ನ ಹಾಕಿರ್ತಾರೆ ಇದರಿಂದ ಒಂದು ಕಡೆ ಪ್ರಕೃತಿ ಅಥವಾ ನಮ್ಮ ಮಂಗಳೂರಿನ ಸೌಂದರ್ಯ ಕೂಡ ಹಾಳಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗುವುದರಲ್ಲಿ ಯಾವ್ದು ರೀತಿಯ ಒಂದು ತಪ್ಪಿಲ್ಲ ಅನ್ನುವಂತಹ ವಿಚಾರ ಕೂಡ ಆಗ್ತಾ ಇರುವಂತದ್ದು ಎಸ್ ಇದೇ ಹೊತ್ತಿನ ವಿಶೇಷ ನಂತರ ಸುದ್ದಿ ಹಾಗೂ ಮನರಚನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ